ನಮಸ್ಕಾರ ವೀಕ್ಷಕರೇ. ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಆರೋಗ್ಯ ಚಿಂತನದ ವಿಷಯ ಅಂತ ಹೇಳಿದ್ರೆ ಲಿಂಫೋಮದ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಲಿಂಫೋಮಾ ಅಂದರೆ ಏನು, ಇದಕ್ಕೆ ಚಿಕಿತ್ಸೆಗಳೇನು, ಅದೇ ರೀತಿಯಾಗಿ ದೇಹದಲ್ಲಿ ಕಾಣಿಸುವಂಥ ಎಲ್ಲ ಗಂಟುಗಳು ಕೂಡ ಲಿಂಫೋಮಾ ಆಗಿರ್ತದ, ಇದಕ್ಕೆಲ್ಲದಕ್ಕೂ ನಮಗೆ ಇವತ್ತು ಸಮಗ್ರವಾದಂಥ ಮಾಹಿತಿಯನ್ನು ನೀಡಲಿಕ್ಕೆ ನನ್ನ ಜೊತೆಗೆ ಇದ್ದಾರೆ ಡಾಕ್ಟರ್ ಅನಂತ್ ಪೈ ಅವರು, ಅಸಿಸ್ಟೆಂಟ್ ಪ್ರೊಫೆಸರ್ ಮೆಡಿಕಲ್ ಆಂಕಾಲಜಿ KMC ಮಣಿಪಾಲ. ಪ್ರಥಮವಾಗಿ ಡಾಕ್ಟರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಿಮ್ಮನ್ನು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ತುಂಬ ಅಂದರೆ ನಾವು ಕೇಳದೇ ಇರುವಂತಹ ಪದಗಳು ಅಂತ ಹೇಳಿದ್ರೆ ತೊಂದರೆ ಕಷ್ಟ ಅಲ್ಲ. ಅದೇ ರೀತಿಯಾಗಿ ಜನರಲ್ಲೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಇರುವಂತಹ ಒಂದು ಪದ ಅಂತಂದರೆ ಲಿಂಫೋಮಾ ಅಂತೇಳಿ. ಈ ಲಿಂಫೋಮಾ ಅಂದರೆ ಏನು, ಅದೇ ರೀತಿಯಾಗಿ ಇವತ್ತು ಈ ವಿಷಯವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇದರ ಬಗ್ಗೆ ನಾನು ವಿವರಣೆಗಳನ್ನು ಕೊಡ್ತೇನೆ ಅಂತ, ಇದನ್ನು ಯಾಕೋಸ್ಕರ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ನೋಡಿ. ಸಾಮಾನ್ಯವಾಗಿ ಕ್ಯಾನ್ಸರ್ಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಗ್ರಂಥಿಯಲ್ಲಿ ಬೆಳೀತದೆ. ಲಿಂಫೋಮಾ ಅಂತ ಹೇಳುವುದು ಒಂದು ಟೈಪ್ ಕ್ಯಾನ್ಸರ್. ಈ ಲಿಂಫೋಮಾ ಅಂತ ಹೇಳುದು ಸಾಧಾರಣವಾಗಿ ಈ ಲಿಂಫ್ ನೋಡ್ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಹೇಳ್ಬೇಕಂತ ಹೇಳಿದ್ರೆ ಈ ಲಿಂಫ್ ನೋಡ್ಗೆ ನಾವು ದುಗ್ಧರಸ ಗ್ರಂಥಿ ಅಂತ ಹೇಳ್ತೇವೆ. ಆದ್ರೆ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಗೊತ್ತಿರುವುದಿಲ್ಲ. ಲಿಂಫೋಮಾ ಅಂತ ಹೇಳಿದ್ರೆ ಇದು ಜನಮಾತಲ್ಲಿ ಅಂದ್ರೆ ಎಲ್ರಿಗೂ ಗೊತ್ತಿರುವ ಒಂದು ಪದ. ಸೊ ಈ ಲಿಂಫೋಮಾ ಅಂತ ಹೇಳುದು ಸಾಧಾರಣವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರಾಯ ಆದವರಲ್ಲೂ ಕೂಡ ಕಂಡು ಬರುವ ಸಾಧ್ಯತೆ. ಚಿಕ್ಕ ಮಕ್ಕಳಿಂದ ಪ್ರಾಯ ಆದವರಲ್ಲಿ ಕೂಡ ಕಂಡು ಬರುವ ಸಾಧ್ಯತೆ ಇರ್ತದೆ. ಹಾಗಿರ್ಬೇಕಾದ್ರೆ ಇದರ ಪ್ರಾಮುಖ್ಯತೆ ಏನು ಅಂತ ಹೇಳಿ, ಈ ಲಿಂಫೋಮಾ ಅಂತ ಹೇಳುದು, ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಒಂದು ಟಾಪಿಕ್ ಅನ್ನು ಯಾಕೆ ಸಿಲೆಕ್ಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಇದ್ದ ಎಲ್ಲಾ ಕ್ಯಾನ್ಸರ್ಗಳಲ್ಲಿ ಕೆಲವು ಕ್ಯಾನ್ಸರ್ಗಳಿಗೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್, ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಅದನ್ನ ಗುಣಮುಖವಾಗಿ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಅಂಥದ್ರಲ್ಲಿ ಒಂದು ಟೈಪ್ ಕ್ಯಾನ್ಸರ್ ಅಂತ ಹೇಳೋದು ಲಿಂಫೋಮಾ. ಸೊ ಇವತ್ತಿನ ನನ್ನ ಈ ಇಲ್ಲಿ ಬಂದ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಜನರಲ್ಲಿ ಒಂದು ಲಿಂಫೋಮಾ ಬಗ್ಗೆ ಒಂದು ಅರಿವನ್ನ ಬೆಳೆಸಲಿಕ್ಕೆ ಒಂದು, ಎರಡನೇದು ಇದರ ಬಗ್ಗೆ ಕುತೂಹಲ ಇದ್ದವರಲ್ಲಿ ಪ್ಲಸ್ ಪ್ರಶ್ನೆ ಇದ್ದವರಲ್ಲಿ ಆ ಪ್ರಶ್ನೆ ಮತ್ತೆ ಆ ಕುತೂಹಲಕ್ಕೆ ಒಂದು ಪರಿಹಾರವನ್ನು ಕೊಡ್ಲಿಕ್ಕೆ. ಹೌದು. ಸೊ ಲಿಂಫೋಮಾ ಅಂತ ಹೇಳುವ ಪದ ಲಿಂಫ್ ನೋಡ್ ಅಂದ್ರೆ ಈ ಗಂಟುಗಳು ಕುತ್ತಿಗೆಯಲ್ಲಾಗ್ಲಿ ಆಕ್ಸಿಲಾದಲ್ಲಾಗ್ಲಿ ಹೊಟ್ಟೆ ಒಳಗಾಗ್ಲಿ ಈ ಲಿಂಫ್ ನೋಡ್ಸ್ ಅಂತ ಏನಿರ್ತದಲ್ಲ ಅದರಲ್ಲಿ ಬೆಳೆಯುವ ಕ್ಯಾನ್ಸರ್ಗೆ ನಾವು ಲಿಂಫೋಮಾ ಅಂತ ಹೇಳ್ತೇವೆ. ಸೊ ಜನರಿಗೆ ಒಂದು ಇದರ ಬಗ್ಗೆ ಅರಿವನ್ನು ಮೂಡಿಸಿ ಇದರ ಬಗ್ಗೆ ಇದ್ದ ಭಯವನ್ನು ಒಂದು ಬಗೆಹರಿಸಲಿಕ್ಕೆ ನಾನು ಈ ಟಾಪಿಕ್ ಅನ್ನು ಇವತ್ತು ಸಿಲೆಕ್ಟ್ ಮಾಡಿದ್ದೇನೆ. ಸಾಮಾನ್ಯವಾಗಿ ಆಸ್ಪತ್ರೆಗೆ ಬಂದವರಲ್ಲಿ ಅಂದ್ರೆ ಬಂದಿದ್ದ ಜನರಲ್ಲಿ ಲಿಂಫೋಮಾ ಅಂತ ಹೇಳಿದ ತಕ್ಷಣ ಮೊದಲಿಗೆ ಸಾಧಾರಣವಾಗಿ ಭಯ ಬೆಳೀತದೆ. ಯಾಕಂತ ಹೇಳಿದ್ರೆ ಒಂದು ತರ ದೊಡ್ಡ ಪದ ಲಿಂಫೋಮಾ ಅಂತ ಹೇಳಿ. ಆದ್ರೆ ನಾನು ಮುಂಚೆ ಹೇಳಿದ ಹಾಗೆ ಲಿಂಫೋಮಾ ಅಂತ ಹೇಳುದು ತುಂಬಾ ಮಟ್ಟಿಗೆ ಟ್ರೀಟ್ಮೆಂಟ್ ಕೊಟ್ಟು ಸುಧಾರಿಸುವಂತ ತೊಂದರೆ. ಸೊ ಆ ಕಾರಣದಿಂದ ನಾನು ಈ ಟಾಪಿಕ್ ಅನ್ನು ಇವತ್ತು ಸೆಲೆಕ್ಟ್ ಮಾಡಿರುವಂಥದ್ದು. ಖಂಡಿತವಾಗ್ಲಿ ನೀವು ಹೇಳಿದಾಗೆ ಕೆಲವೊಂದು ಪದಗಳು ಉಂಟಲ್ಲ, ಅಂದರೆ ಆ ಕೆಲವೊಂದು ರೋಗಗಳ ಅಥವಾ ಡಿಸೀಸ್ಗಳ ಪದಗಳೇ ಒಂದು ರೀತಿಯಲ್ಲಿ ಜನರಲ್ಲಿ ಇನ್ನಷ್ಟು ಹೆದರಿಕೆ ಹುಟ್ಟಿಸುವ ಆಗಿರ್ತದೆ ಅಂತ ಹೇಳಿದ್ರೆ ಸಹಜವಾಗಲಿಕ್ಕಿಲ್ಲ. ಈಗ ಹೊಟ್ಟೆ ಕ್ಯಾನ್ಸರ್ ಅಂತ ಹೇಳಿದೆ ಇಲ್ಲ ಲಂಗ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಜನರಿಗೆ ಸಾಧಾರಣ ಮಟ್ಟಿಗೆ ಒಂದು ಅರಿವು ಉಂಟು ಅಂತ ಹೇಳಿದ್ರೆ ಸ್ಮೋಕಿಂಗ್ ಮಾಡಿದ್ರೆ ಪ್ರಾಬ್ಲಿ ಲಂಗ್ ಕ್ಯಾನ್ಸರ್ ಬೆಳಿಬಹುದು, ಇಲ್ಲ ಕರೆಕ್ಟ್ ಟೈಮಿಗೆ ಅಂದ್ರೆ ಹೊಟ್ಟೆಗೆ ತೊಂದರೆ ಮಾಡುವಂತ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಹೊಟ್ಟೆ ಕ್ಯಾನ್ಸರ್ ಬರೋದು ಸಹಜ ಅಂತೇಳಿ. ಆದ್ರೆ ಈ ಲಿಂಫೋಮಾ ಅಂತ ಹೇಳಿದ ತಕ್ಷಣ ಜನರಿಗೆ ಒಂದು ಒಂದು ಕಡೆ ಭಯಭೀತಿ, ಏನಿದು ಹೊಸ ಪದ ಏನಿದು ಅಂತ ಹೇಳಿ, ಇನ್ನೊಂದು ಕಡೆ ಒಂದು ಕುತೂಹಲ, ಇದಕ್ಕೆ ಟ್ರೀಟ್ಮೆಂಟ್ ಉಂಟಾ, ಮಾಡಬಹುದಾ, ಯಾವ ರೀತಿಯಲ್ಲಿ ಇದು ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತದೆ ಅಂತ ಹೇಳಿ ಒಂದು ಕುತೂಹಲ ಇರ್ತದೆ. ಖಂಡಿತ ಖಂಡಿತ ಹೌದು. ಈಗ ಇದರದ್ದು ಬೆಳವಣಿಗೆ ಹೇಗೆ ಆಗ್ತದೆ ಅಂತ ಹೇಳಿ, ಇದಕ್ಕೆ ಏನಾದರೂ ಬೆಳವಣಿಗೆಗಳು ಇರ್ತದೆ ಅಥವಾ ಇದು ಹೇಗೆ ಇರ್ತದೆ ನೋಡಿ. ಸಹಜವಾಗಿ ನಮ್ಮ ಎಲ್ಲ ಜನಸಾಮಾನ್ಯ ಅಂದ್ರೆ ಎಲ್ಲರಲ್ಲೂ ಕೂಡ ಈ ಲಿಂಫ್ ನೋಡ್ ಅಂತ ಹೇಳುದು ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಲಿಂಫ್ ನೋಡ್ ಅಂತ ಹೇಳುದು ನಮ್ಮ ಇಮ್ಯುನಿಟಿದು ಒಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಪ್ರಾಮುಖ್ಯ ಅಂಶ. ಈಗ ಬಾಡಿಯಲ್ಲಿ ಇಮ್ಯುನಿಟಿ ಬೆಳಿಬೇಕಾದ್ರೆ ಬ್ಲಡ್ ಒಂದು ಅಂಶ ಹೇಗಿರ್ತದೆ ಅದೇ ರೀತಿಯಲ್ಲಿ ಲಿಂಫ್ ನೋಡ್ ಅಂತ ಹೇಳುವುದು ಒಂದು ಇಂಪಾರ್ಟೆಂಟ್ ಅಂಶ.
ಈಗ ಯಾರಿಗಾದ್ರೂ ಕೈಯಲ್ಲಿ ಒಂದು ರಶಿ ತುಂಬಿಕೊಂಡಿದೆ, ಆ ರಶಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮ ಬ್ಲಡ್ ಹೇಗೆ ರಕ್ತ ಕಣಗಳನ್ನ ಜಾಸ್ತಿ ಮಾಡಿಸಿ ಕಂಟ್ರೋಲ್ ತರಲಿಕ್ಕೆ ನೋಡ್ತದೆ, ಅದೇ ರೀತಿಯಲ್ಲಿ ಇದ್ದ ಕೆಟ್ಟ ಅಂಶವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮ ಲಿಂಫ್ ನೋಡ್ಗಳು ಕೂಡ ಕೆಲಸ ಮಾಡ್ತವೆ. ಸೊ ಈ ಲಿಂಫ್ ನೋಡ್ ಅಂತ ಹೇಳುದು ಎಲ್ಲ ಲಿಂಫ್ ನೋಡ್ಗಳು ಕ್ಯಾನ್ಸರ್ಗಳಲ್ಲ. ಸೊ ಈ ಲಿಂಫ್ ನೋಡ್ ಎಲ್ಲರಲ್ಲೂ ಇರ್ತದೆ, ಅದು ಬೆಳೆಯುವುದು ಕೂಡ, ಅಂದ್ರೆ ಉದಾಹರಣೆಗೆ ಇನ್ಫೆಕ್ಷನ್ ಇದ್ದಾಗ ಇದು ಲಿಂಫ್ ನೋಡ್ ದೊಡ್ಡದಾಗುವುದು ಕೂಡ ಸಹಜವೇ. ಆದರೆ ಅದು ಕೈ ಮೀರಿ ಇಲ್ಲ ತಪ್ಪು ದಾರಿಯಲ್ಲಿ ಅಂದ್ರೆ ತಪ್ಪು ರೀತಿಯಲ್ಲಿ ಬೆಳೆದ್ರೆ ಲಿಂಫೋಮಾ ಅಂತೇಳಿ ಬೆಳೀತದೆ. ಈಗ ಸಾಧಾರಣವಾಗಿ ಮಕ್ಕಳಲ್ಲಿ ಒಂದು ಎರಡು ಒಂದೂವರೆ ವರ್ಷ ಒಂದು ವರ್ಷದಿಂದ ಮೂರು ವರ್ಷದ ಮಕ್ಕಳಿಗೆ ಕುತ್ತಿಗೆಯಲ್ಲಾಗ್ಲಿ ಇಲ್ಲ ಈ ತೊಡೆ ಸಂದಿಯಲ್ಲಾಗ್ಲಿ ಚಿಕ್ಕ ಚಿಕ್ಕ ಗಂಟುಗಳಿರ್ತದೆ. ಯಾಕಂತ ಹೇಳಿದ್ರೆ ಅವುಗಳು ಲಿಂಫ್ ನೋಡ್ ಅದು ಇಮ್ಯುನಿಟಿದು ಒಂದು ಲಕ್ಷಣ. ಅದೇ ರೀತಿಯಲ್ಲಿ ಟಾನ್ಸಿಲ್ಸ್ ಅಂತ ಹೇಳ್ತೇವೆ ಇಲ್ಲ ಎಡಿನಾಯ್ಡ್ಸ್ ಅಂತ ಹೇಳ್ತೇವೆ, ಇವುಗಳು ಕೂಡ ಲಿಂಫ್ ನೋಡ್ ಸಿಸ್ಟಮ್ ಇದು ಒಂದು ಪ್ರಾಮುಖ್ಯ ಅಂಶ. ಚಿಕ್ಕ ವಯಸ್ಸಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇವುಗಳು ಇಮ್ಯುನಿಟಿ ಬೆಳೆಸಲಿಕ್ಕೆ ದೊಡ್ಡ ಪ್ರಾಮುಖ್ಯತೆ ಇರ್ತದೆ. ಆದ್ರೆ ನಾವು ಬೆಳೆದ ತಕ್ಷಣ ಏನಾಗ್ತದೆ ನಮ್ಮ ಬ್ಲಡ್ಡೇ ಸಾಧಾರಣ ಮಟ್ಟಿಗೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಸೊ ಲಿಂಫ್ ನೋಡ್ಗಳು ಇನ್ಫೆಕ್ಷನ್ ಇಲ್ಲದೇ ಇದ್ದ ಪಕ್ಷದಲ್ಲಿ ಸಾಧಾರಣವಾಗಿ ದೊಡ್ಡದಾಗುದಿಲ್ಲ. ಸೊ ಲಿಂಫ್ ನೋಡ್ ಅಂತ ಹೇಳುದು ಎಲ್ಲರಲ್ಲೂ ಇರ್ತದೆ. ಸೊ ಲಿಂಫ್ ನೋಡ್ ಬೆಳೆದು ನಾರ್ಮಲ್ ರೀತಿಯಲ್ಲಿ ಇಮ್ಯುನಿಟಿ ಬೆಳೆಸ್ಲಿಕ್ಕೆ ಬೆಳೆದ್ರೆ ಅದು ನಾರ್ಮಲ್ ಪ್ರೋಸೆಸ್. ತಪ್ಪು ರೀತಿಯಲ್ಲಿ ಇಲ್ಲ ದೊಡ್ಡ ವೇಗವಾಗಿ ದೊಡ್ಡ ರೀತಿಯಲ್ಲಿ ಬೆಳೆದ್ರೆ ಅದು ಅಬ್ನಾರ್ಮಲ್ ಪ್ರೋಸೆಸ್, ಆವಾಗ ಲಿಂಫೋಮಾ ಬೆಳೀತದೆ. ಬೆಳೆಯುವಂಥದ್ದು ಓಕೆ ಓಕೆ. ಈಗ ಇದಕ್ಕೆ ಕೂಡ ಲಕ್ಷಣಗಳೇನಾದ್ರೂ ಇದೆಯಾ, ಅಂದರೆ ನೋವು ಬರುವಂಥದ್ದಾಗಿರ್ಬೋದು, ಊತ ಕಾಣಿಸ್ಕೊಳ್ಳುವಂಥದ್ದು, ಅಂಥದ್ದೇನಾದರೂ ಲಕ್ಷಣಗಳಿದೆಯಾ? ಹೌದು, ಅಂದರೆ ನೋಡಿ ಲಿಂಫೋಮಾ ಅಂತ ಹೇಳೋದು ಸೇಮ್ ಪ್ಯಾಟರ್ನ್ ಅನ್ನು ಫಾಲೋ ಮಾಡೋದಿಲ್ಲ. ಯಾಕಂತೇಳಿದ್ರೆ ಲಿಂಫೋಮಾದಲ್ಲಿ ಬೇರೆ 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 ಟೈಪ್ ಇರ್ತದೆ. ಬಟ್ ಸಹಜವಾಗಿ ಲಿಂಫೋಮಾಕ್ಕೆ ಒಂದು ಪ್ರಾಮುಖ್ಯ ಮ್ಯಾನಿಫೆಸ್ಟೇಷನ್ ಇಲ್ಲ ಅಂತ ಹೇಳಿದ್ರೆ ಒಂದು ಲಕ್ಷಣ ಏನಂತ ಹೇಳಿದ್ರೆ ಗಂಟುಗಳು ಕಂಡು ಬರುವುದು. ಸಾಧಾರಣವಾಗಿ ಚಿಕ್ಕ ಗಂಟು ಬಂದು ಅದು ತನ್ನಷ್ಟಕ್ಕೆ ಕಡಿಮೆ ಆಗಿ ಹೋಯಿತು ಅಂತ ಹೇಳಿದ್ರೆ ಇದು ಲಿಂಫೋಮಾ ಇರುವ ಸಾಧ್ಯತೆ ತುಂಬಾ ಕಡಿಮೆ. ಆದ್ರೆ ಈಗ ಈ ಉದಾಹರಣೆಗೆ ಈ ಕುತ್ತಿಗೆಯಲ್ಲಿ ಇಲ್ಲಿ ಗಂಟುಗಳು ಬಂತು, ಯಾರಿಗಾದ್ರೂ ಈ ತಲೆಗೂದಲ್ಲಿ ಇನ್ಫೆಕ್ಷನ್ ಇದ್ರೆ ಇಲ್ಲ ಕಿವಿ ಒಳಗೆ ಇನ್ಫೆಕ್ಷನ್ ಇದ್ರೆ ಇಲ್ಲಿ ಗಂಟುಗಳು ಬರುವುದು ಸಹಜ. ಒಂದು ವಾರ ಇರ್ತದೆ ಅದು, ಇನ್ಫೆಕ್ಷನ್ ಕಡಿಮೆ ಆದ ತಕ್ಷಣ ಗಂಟುಗಳು ಕಡಿಮೆ ಆಗಿ ಹೋಗ್ತದೆ, ನೋವಿಗೆ ಬಾವು ಬರುವುದು ಅಂತ ಹೇಳ್ತೇವೆ. ಸೊ ಅದು ಸಹಜ ಪ್ರಕೃತಿ. ಆ ಇನ್ಫೆಕ್ಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅದು ದೊಡ್ಡದಾಗ್ತದೆ, ಇನ್ಫೆಕ್ಷನ್ ಕಂಟ್ರೋಲ್ಗೆ ಬಂದ ಮೇಲೆ ಅದು ಚಿಕ್ಕದಾಗಿ ಹೋಗ್ತದೆ. ಆದರೆ ಈ ದೊಡ್ಡದ ಈ ಟೆಂಪರರಿ ಫಿನಾಮಿನಾ ಆಫ್ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಅಂದ್ರೆ ಸ್ವಲ್ಪ ಸಮಯ ದೊಡ್ಡದಾಗಿ ಕೆಳಗೆ ಅಂದ್ರೆ ನಾರ್ಮಲ್ಗೆ ಬರುವುದು ಇನ್ಫೆಕ್ಷನ್ಗಳ ಲಕ್ಷಣ ಹೇಗೆ, ಅದೇ ರೀತಿಯಲ್ಲಿ ದೊಡ್ಡದಾಗಿದ್ದು ಸ್ವಲ್ಪ ಸಾಫ್ಟ್ ಬದಲಿಗೆ ಮೃದು ಇಲ್ಲ ಗಟ್ಟಿ ಇದ್ದದಿದ್ರೆ ಅದು ಯೂಶುವಲಿಗೆ ಕ್ಯಾನ್ಸರ್ಗೆ ಇಂಡಿಕೇಶನ್. ಗಟ್ಟಿ ಇದ್ರೆ ಸೊ ಲಿಂಫ್ ನೋಡ್ ಸ್ವೆಲ್ಲಿಂಗ್ ಅಂದ್ರೆ ಕುತ್ತಿಗೆಯಲ್ಲಾಗ್ಲಿ ಇಲ್ಲ ಆಕ್ಸಿಲ್ಲಾ ಸಂಖ್ಯೆಗಳಲ್ಲಾಗ್ಲಿ ತೊಡೆ ಸಂಧಿಗಳಲ್ಲಾಗ್ಲಿ ಇಲ್ಲ ಕೆಲವು ಜನರಲ್ಲಿ ಹೊಟ್ಟೆಯಲ್ಲಿ ಲಿಂಫ್ ನೋಡ್ಸ್ ದೊಡ್ಡದಾಗಿ ಹೊಟ್ಟೆ ದೊಡ್ಡದಾಗುವುದು, ಇವುಗಳು ಕಾಮನ್ ಫೀಚರ್ಸ್ ಅಂತ ಹೇಳಿದ್ರೆ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫೀಚರ್. ಅದು ಕೈಯಲ್ಲಿ ಮುಟ್ಟುವಾಗ ನಮಗೆ ಗೊತ್ತಾಗ್ತದೆ, ಸಾಫ್ಟ್ ಇದ್ರೆ ಯೂಶುವಲಿ ಅದು ಇನ್ಫೆಕ್ಷನ್ ಇದ್ದ ಲಕ್ಷಣ ಅಂತ ಹೇಳಿ. ಆದ್ರೆ ಈಗ ಒಬ್ರಿಗೆ ಯಾರಿಗಾದ್ರೂ ಜ್ವರ ಇಲ್ಲ ಯಾವುದೇ ತರದ ಇನ್ಫೆಕ್ಷನ್ ಇಲ್ಲ ಬಟ್ ಲಿಂಫ್ ನೋಡ್ಗಳು ಇದೆ ಅಂತ ಹೇಳಿದ್ರೆ ಪ್ರಾಬ್ಲಿ ಒಂದು ವಾರ ಇನ್ಫೆಕ್ಷನ್ ಇರಬಹುದು ಅಂತ ಹೇಳಿ ವೇಟ್ ಮಾಡಬಹುದು, ವಿನ ಒಂದು ವಾರ 10 ದಿವಸಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಬಂದು ಟೆಸ್ಟ್ ಮಾಡಿ ಲಿಂಫೋಮಾ ಇದೆಯಾ ಇಲ್ಲ ಅಂತ ನೋಡೋದು ಒಳ್ಳೇದು. ಅದೇ ರೀತಿಯಲ್ಲಿ ಈಗ ಲಿಂಫೋಮಾದಲ್ಲಿ ಬೇರೆ ಬೇರೆ ಟೈಪ್ ಅಂತ ಹೇಳಿದೆ ನಿಮ್ಗೆ ನಾನು. ಸೊ ಕೆಲವು ಟೈಪ್ ಅಲ್ಲಿ ಏನಾಗ್ತದಂತೆ ಅಂದ್ರೆ ವೇಗವಾಗಿ ಬೆಳೆಯುವ ಲಿಂಫೋಮಾಗಳಿದ್ರೆ ಅವುಗಳು ವೇಗವಾಗಿ ಲಕ್ಷಣವನ್ನು ಕಾಣಿಸುವ ಹಾಗೆ ಮಾಡ್ತದೆ. ಅಂದ್ರೆ ಉದಾಹರಣೆಗೆ ಈಗ ಹೋದ ವಾರ 1 ಸೆಂಟಿಮೀಟರ್ ಇತ್ತು, 10 ದಿವಸ ಇಲ್ಲ ಒಂದು ವಾರದಲ್ಲಿ ಈಗ 3-4 ಸೆಂಟಿಮೀಟರ್ ದೊಡ್ಡದಾಯ್ತು ಅಂತ ಹೇಳಿದ್ರೆ ಅದು ವೇಗವಾಗಿ ಬೆಳೀತಾ ಇದೆ ಅಂತ ಹೇಳಿ, ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಜ್ವರ ಬರುವುದು, ನೋವು ಬರುವುದು, ಇಲ್ಲ ಸುಸ್ತಾಗುವುದು, ಇವುಗಳು ಕಂಡು ಬರ್ತದೆ. ಲಿಂಫೋಮಾದಲ್ಲಿ ಬಿ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೇವೆ. ಬಿ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಈಗ ಯಾರಿಗಾದ್ರೂ 1-2 ದಿವಸ ಜ್ವರ ಇದ್ರೆ ಅದು ಮಾಮೂಲು ಶೀತ ಕೆಮ್ಮು ಜ್ವರ ಇರ್ಬೋದು ಅಂತ ಹೇಳ್ಬೋದು. ಆದ್ರೆ ದಿನ ಜ್ವರ ಬರುವುದು, ರಾತ್ರಿ ಹೊತ್ತು ವಿಪರೀತ ಬೆವರು ಬರುವುದು, ಮಾಮೂಲಿ ಇನ್ಫೆಕ್ಷನ್ ಇಲ್ಲದೇ ಇರುವ ಪರಿಸ್ಥಿತಿಯಲ್ಲಿ ಇಲ್ಲ 10% ತೂಕ ಕಡಿಮೆ ಆಗುದು ಅಂತ ಹೇಳಿದ್ರೆ, ಈಗ ಯಾರಾದರೂ 60 ಕಿಲೋ ಇದ್ರೆ ಸಡನ್ ಆಗಿ 50 ಕಿಲೋ ಆಯ್ತು ಅಂತ ಹೇಳಿದ್ರೆ, 10% ವೆಯ್ಟ್ ಲಾಸ್ ಇದ್ರೆ
ಆ ತರ ಇದ್ರೆ ಇವುಗಳೇನಂತ ಹೇಳಿದ್ರೆ ಲಿಂಫೋಮಾ ಅದು ಒಂದು ಲಕ್ಷಣ ಅಂತ ಹೇಳಿ. ಕೆಲವು ಜನರಲ್ಲಿ ತುರಿಕೆ ಆಗಿ ಬರ್ತದೆ, ಕೆಲವು ಜನರಲ್ಲಿ ಮಧ್ಯರಾತ್ರಿಯಲ್ಲಿ ವಿಪರೀತ ಬೆವರು ಬರುವುದು ಬರ್ತದೆ. ಎಲ್ಲ ಲಕ್ಷಣಗಳು ಲಿಂಫೋಮಾ ಅಂತ ಹೇಳುವುದಿಲ್ಲ. ಈಗ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೂ ಕೂಡ ವಿಪರೀತ ಬೆವರು ಬರಬಹುದು. ಬಟ್ ಎಲ್ಲವನ್ನು ಕೂಡಿಸಿ ಯಾರಿಗಾದ್ರೂ ಗಂಟುಗಳುಂಟು, ಅವರಿಗೆ ಈ ತರ ಗಡಿಗಡಿ ಜ್ವರ ಬರ್ತಾ ಇದೆ, ಮಾಮೂಲಿ ಆಂಟಿಬಯೋಟಿಕ್ ಕೊಟ್ಟ ಮೇಲೆ ಜ್ವರ ಕಡಿಮೆ ಆಗ್ತಾ ಇಲ್ಲ, ಗಂಟುಗಳು ಕಡಿಮೆ ಆಗ್ತಾ ಇಲ್ಲ, ವೇಟ್ ಕಡಿಮೆ ಆಗ್ತಾ ಇದೆ, ಆವಾಗ ಲಿಂಫೋಮಾವನ್ನು ನಾವು ಸ್ಟ್ರಾಂಗ್ ಆಗಿ ಸಸ್ಪೆಕ್ಟ್ ಮಾಡಬೇಕಾಗ್ತದೆ. ಓಕೆ, ಅಂದ್ರೆ ಈಗ ವೇಟ್ ಕೂಡ ಅಂತವರೇ ಕಡಿಮೆ ಆಗ್ತದೆ. ಹೌದು ಹೌದು, ಅಂದ್ರೆ ಇದು ಏನ್ ಮಾಡ್ತಾನೆ, ನಮ್ಮ ಇಮ್ಯುನಿಟಿಯ ಒಂದು ಪ್ರೋಸೆಸ್ ಆಗಿರೋದ್ರಿಂದ ಇದಕ್ಕೆ ನಾವು ಬಿ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. 10% ವೇಟ್ ಲಾಸ್ ಇರಬೇಕು, ಬಿಟ್ಟು ಬಿಟ್ಟು ಜ್ವರ ಬರುವುದು, ಇವುಗಳೆಲ್ಲ ಕೆಲವು ಲಿಂಫೋಮಾದ ಲಕ್ಷಣಗಳು. ಓಕೆ, ಆದ್ರೆ ಎಲ್ಲವೂ ಎಲ್ಲಾ ಟೈಪ್ ಲಿಂಫೋಮಾದಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವು ಲಿಂಫೋಮಾದಲ್ಲಿ ಜ್ವರ ಬರದೇನೂ ಅದು ಬೆಳಿಬಹುದು. ಓಕೆ, ಬಟ್ ದೀಸ್ ಆರ್ ಕಾಮನ್ ಸಿಂಪ್ಟಮ್ಸ್. ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಈಗ ಯಾರಿಗಾದ್ರೂ ಒಂದು 20 ದಿವಸದಿಂದ ಗಂಟುಗಳುಂಟು, ಜ್ವರ ಉಂಟು, ವೇಟ್ ಕಡಿಮೆ ಆಗ್ತಾ ಇದೆ, ಆವಾಗ ಲಿಂಫೋಮಾವನ್ನು ನಾವು ಡೆಫಿನೆಟ್ಲಿ ಒಂದು ಟಾಪ್ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂದ್ರೆ ಯಾವ್ದಂತೇಳಿ ಊಹೆ ಮಾಡಬೇಕಾದ್ರೆ ಒನ್ ಆಫ್ ದ ಟಾಪ್ ಲಿಂಫೋಮಾ ಇರ್ತದೆ, ಸಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಈಗ ಅಂದ್ರೆ ಈ ಒಂದು ಲಿಂಫೋಮಾದಲ್ಲೂ ಕೂಡ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಹಾಗೇನಾದ್ರೂ ಇದೆಯಾ? ಅಂದ್ರೆ ಈಗ ನಾರ್ಮಲ್ ಬೇರೆ ಕ್ಯಾನ್ಸರ್ ಗಳಿಗೆಲ್ಲ ಉಂಟಲ್ಲ ಆ ಟೈಪ್ ಅಲ್ಲಿ ಏನಾದ್ರೂ ಇರ್ತದೆ? ಇರ್ತದೆ. ಏನಂತ ಹೇಳಿದ್ರೆ ನೋಡಿ, ಈಗ ಸ್ಟೇಜಿಕ್ಕಿಂತ ಮುಂಚೆ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾನು ಈಗ ಈ ಲಿಂಫೋಮಾದಲ್ಲಿ ಟೈಪ್ಸ್ ಅಂತ ಇರ್ತದೆ. ಸ್ಟೇಜಿಂಗ್ ಸಾಧಾರಣವಾಗಿ ಎಲ್ಲಾ ಟೈಪ್ಗಳಿಗೂ ಕಾಮನ್ ಇರ್ತದೆ. ಗೊತ್ತಾಯ್ತಲ್ಲ, ಸಹಜವಾಗಿ ಕ್ಯಾನ್ಸರ್ ಅಲ್ಲಿ ಸ್ಟೇಜ್ 1, 2, 3, 4 ಅಂತ ಇರ್ತದೆ, ಲಿಂಫೋಮಾಗೂ ಅದ ಇರ್ತದೆ. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಬಟ್ ಏನಂತ ಹೇಳಿದ್ರೆ ಈ ಟೈಪ್ ಅಂತ ಹೇಳ್ತೇವೆ, ಈಗ ನಾನು ನಿಮ್ಗೆ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ ಹಾಗೆ ಚಿಕ್ಕ ಮಕ್ಕಳಲ್ಲಿ ಕೂಡ ಲಿಂಫೋಮಾವನ್ನು ಕಂಡು ಬರಬಹುದು ಅಂತ. ಆದ್ರೆ ಈ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ ಲಿಂಫೋಮಾಗಳು ಅದರ ಲಕ್ಷಣವೇ ಬೇರೆ, ಅದರ ಏನ್ ಹೇಳ್ತೇವೆ ಅದರ ಬೇಸಿಸ್ ಯಾವ ರೀತಿಯಲ್ಲಿ ಅದು ಬೆಳೆಯುವುದುಂಟಲ್ಲ ಅದೇ ಬೇರೆ, ಪ್ಲಸ್ ಅದರ ಟ್ರೀಟ್ಮೆಂಟ್ ಕೂಡ ಸಾಧಾರಣ ಬೇರೆ ರೀತಿಯಲ್ಲೇ ಇರ್ತದೆ. ಅಂದ್ರೆ ಬೇರೆ ಬೇರೆ ವಿಧಗಳಿರ್ತದೆ. ಅದೇ ರೀತಿಯಲ್ಲಿ ಪ್ರಾಯ ಆದವರಲ್ಲಿ ಲಿಂಫೋಮಾ ಕಂಡು ಬರುವುದು ಸ್ವಲ್ಪ ಬೇರೆ ಟೈಪೇ ಇರ್ತದೆ. ಈ ಲಿಂಫೋಮಾ ಅಂತ ಹೇಳುದು ಪೀಡಿಯಾಟ್ರಿಕ್ ಲಿಂಫೋಮಾಸ್ ಬೇರೆ, ಅಡಲ್ಟ್ ಲಿಂಫೋಮಾಸ್ ಬೇರೆ. ಒಂದು ಎರಡನೇದೇನಂತ ಹೇಳಿದ್ರೆ ಲೋ ಗ್ರೇಡ್ ಲಿಂಫೋಮಾಸ್ ಬೇರೆ, ಹೈ ಗ್ರೇಡ್ ಲಿಂಫೋಮಾಸ್ ಬೇರೆ. ಈ ಲೋ ಗ್ರೇಡ್ ಲಿಂಫೋಮಾಸ್ ಅಂತ ಹೇಳುದು ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಾಯ ಆದವರಲ್ಲಿ, ಅಂದ್ರೆ ಉದಾಹರಣೆಗೆ ಈಗ ಸ್ಮಾಲ್ ಲಿಂಫೋಸೈಟಿಕ್ ಲಿಂಫೋಮಾ SLL CLL ಅಂತ ಹೇಳ್ತೇವೆ, ಇವುಗಳು ಯೂಶಲಿ ಎಲ್ಡರ್ಲಿ ಪಾಪ್ಯುಲೇಷನ್ ಅಲ್ಲಿ ಕಂಡು ಬರುವಂತ ಲಿಂಫೋಮಾಗಳು. ಅದೇನಾಗತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕಾಲ, ಅಂದ್ರೆ 3 ತಿಂಗಳು, 6 ತಿಂಗಳು, 1 ವರ್ಷ ಸ್ಲೋ ಆಗಿ ಬೆಳೀತಾ ಇರ್ತದೆ. ದೀಸ್ ಆರ್ ಲೋ ಗ್ರೇಡ್ ಆರ್ ಇಂಡೋಲೆಂಟ್ ಲಿಂಫೋಮಾಸ್ ಅಂತ ಹೇಳ್ತೇವೆ. ಇವುಗಳು ಫಾಸ್ಟ್ ಆಗಿ ಒಂದು ಹಂತ ತನಕ ಬೆಳೆಯುವುದಿಲ್ಲ, ಲೋ ಗ್ರೇಡ್ ಆಗೇ ಇರ್ತದೆ. ಆದ್ರೆ ಲೋ ಗ್ರೇಡ್ ಇದ್ದ ಪಕ್ಷದಲ್ಲಿ ಕೂಡ ಇದರ ಲಕ್ಷಣಗಳು ಕಂಡು ಬಂದ್ರೆ ಆವಾಗ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಬರೀ ಗಂಟುಗಳು ಉಂಟು, ಲೋ ಗ್ರೇಡ್ ಗಂಟು ಉಂಟು, ಬೇರೆ ಯಾವುದೇ ಲಕ್ಷಣ ಇಲ್ಲ, ಒಂದು ಒಬ್ರು ಸರಿಯಾಗಿದ್ದಾರೆ, ಜ್ವರ ಇಲ್ಲ, ರಕ್ತ ಕಣಗಳು ಸರಿ ಉಂಟು, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಟ್ರೀಟ್ಮೆಂಟ್ ಮಾಡ್ಬೇಕಂತ ಇರುವುದಿಲ್ಲ, ಇದು ಲೋ ಗ್ರೇಡ್ ಅಲ್ಲಿ. ಅದೇ ಆದ್ರೂ ಅಪೋಸಿಟ್ ಆಗಿ ಹೈ ಗ್ರೇಡ್ ಲಿಂಫೋಮಾದಲ್ಲಿ ಏನಂತ ಹೇಳಿದ್ರೆ ಬೇಗ ಬೇಗ ಬೆಳೀತದೆ ಇದು, ಅಂದ್ರೆ 1 ವಾರ, 2 ವಾರ, 3 ವಾರದಲ್ಲಿ ಬೆಳೆಯುವ ಸಾಧ್ಯತೆ ಇರ್ತದೆ. ಸಾಧಾರಣವಾಗಿ ನಾವು ಹೈ ಗ್ರೇಡ್ ಲಿಂಫೋಮಾದಲ್ಲಿ ಹೇಗೆ ನೋಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಆಸ್ಪತ್ರೆಗೆ ಪೇಷಂಟ್ ಗಳು ಬರ್ತಾರೆ, ಸರ್ ನಾನು ಒಂದು 15 ದಿವಸ ಹಿಂದೆ ಸರಿ ಇದ್ದೆ ಸರ್, ಸಡನ್ ಆಗಿ ನನಗೆ ಈ ಜ್ವರ ಬರ್ಲಿಕ್ಕೆ ಶುರು ಆಯ್ತು, ಈ ಗಂಟು ಬರ್ಲಿಕ್ಕೆ ಶುರು ಆಯ್ತು, ತೊಂದರೆ ಬರ್ಲಿಕ್ಕೆ ಶುರು ಆಯ್ತು ಅಂತ ಹೇಳ್ತಾರೆ. ಸೊ ಈ ಹೈ ಗ್ರೇಡ್ ಲಿಂಫೋಮಾ ಅಂತ ಹೇಳುದು ಬೇಗವಾಗಿ ಬೆಳೀತದೆ. ಸೊ ಮಕ್ಕಳಲ್ಲಿ ಒಂದು ಟೈಪ್ ಲಿಂಫೋಮಾ, ಅಡಲ್ಟ್ ಅಲ್ಲಿ ಒಂದು ಟೈಪ್ ಲಿಂಫೋಮಾ, ಅಡಲ್ಟ್ ಅಲ್ಲಿ ಲೋ ಗ್ರೇಡ್ ಲಿಂಫೋಮಾ ಒಂದು, ಹೈ ಗ್ರೇಡ್ ಲಿಂಫೋಮಾ ಒಂದು. ಅದೇ ರೀತಿಯಲ್ಲಿ ಲಿಂಫೋಮಾ ಟೆಸ್ಟಿಗೆ ಕಳಿಸಿದಾಗ ನಾವು ಎರಡು ಬೇರೆ ಟೈಪ್ ಕಂಡು ಬರ್ತದೆ ಅಂತ ಹೇಳಿದ್ರೆ ಹಾಜ್ಕಿನ್ಸ್ ಲಿಂಫೋಮಾ, ನಾನ್ ಹಾಜ್ಕಿನ್ಸ್ ಲಿಂಫೋಮಾ ಅಂತ ಹೇಳಿ. ಸೊ ಅಂದ್ರೆ ಉದಾಹರಣೆಗೆ ಈಗ ಒಂದು ಪೀಸ್ ಅನ್ನು ನಾವು ಲಿಂಫ್ ನೋಡ್ ಅನ್ನು ತೆಗೆದು ಟೆಸ್ಟಿಗೆ ಕಳಿಸಿ ಲಿಂಫೋಮಾ ಅಂತ ರಿಪೋರ್ಟ್ ಬಂದ್ರೆ ಅದು ಪೂರ್ಣ ರೀತಿ ರಿಪೋರ್ಟ್ ಅಲ್ಲ, ಅದು ಯಾವ ಟೈಪ್ ಅಂತ ಹೇಳಿದ್ರೆ ಹಾಜ್ಕಿನ್ಸ್ ನಾನ್ ಹಾಜ್ಕಿನ್ಸ್ ಅಂತ ಹೇಳಿ ಫಸ್ಟ್ ಗೊತ್ತು ಮಾಡಬೇಕು. ಗೊತ್ತು ಮಾಡಿದ್ಮೇಲೆ ಇವುಗಳಲ್ಲೂ ಕೂಡ ಮತ್ತೆ ಚಿಕ್ಕ 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 ಸಬ್ ಟೈಪ್ಗಳು ಇರ್ತವೆ. ಸೊ ನಮ್ಮ ಟ್ರೀಟ್ಮೆಂಟ್ ಯಾವ ಮಟ್ಟಿಗೆ ಸ್ಪೆಸಿಫಿಕ್ ಆಗಿ ಆಗಿದೆ ಅಂತ ಹೇಳಿದ್ರೆ ಫಸ್ಟ್ ಲಿಂಫೋಮಾ ಅಂತ ಗೊತ್ತಾದ್ಮೇಲೆ ಯಾವ ಟೈಪ್
ಯಾವ ಟೈಪ್ ಅಂತ ಹೇಳಿ ಗೊತ್ತಾದ ಮೇಲೆ ಅದರಲ್ಲಿ ಯಾವ ಸಬ್ ಟೈಪ್ ಅಂತ ಹೇಳಿ ಗೊತ್ತು ಮಾಡಬೇಕು. ಸೊ ಅಷ್ಟು ಡೆಪ್ತಿಗೆ ನಾವು ಒಂದು ಕೇಸನ್ನ ನೋಡಿ ಅದಕ್ಕೆ ಬೇಕಿದ್ದ ತಕ್ಕ ಟ್ರೀಟ್ಮೆಂಟ್ ಅನ್ನೇ ಕೊಡ್ತೇವೆ. ಸೊ ಟೈಪ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲಿಂಫೋಮಾ, ಗೊತ್ತಾಯ್ತಲ್ವಾ. ಸೊ ಮಕ್ಕಳಲ್ಲಿ ಲಿಂಫೋಮಾ ಬಂದ್ರೆ ಅದು ಒಂದು 15 ವರ್ಷ ಇಲ್ಲ 10 ವರ್ಷ ಮಕ್ಕಳಲ್ಲಿ ಲಿಂಫೋಮಾ ಕಂಡು ಬಂದ್ರೆ ಅದು ಮತ್ತೆ ಒಂದು 50 ಇಲ್ಲ 70 ವರ್ಷದವರಲ್ಲಿ ಲಿಂಫೋಮಾ ಅಂತ ಬಂದ್ರೆ ಅವುಗಳ ಮೂರು ಕೂಡ ಬೇರೆ ಬೇರೆ ಟೈಪ್ ಇರಬಹುದು. ಇದರ ಪ್ರಾಮುಖ್ಯತೆ ಏನಂತ ಹೇಳಿದ್ರೆ ಬೇರೆ ಬೇರೆ ಟೈಪ್ ಇರುವುದರಿಂದ ಅದಕ್ಕೆ ಬೇಕಿರುವ ಟ್ರೀಟ್ಮೆಂಟ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಒಬ್ಬರಿಗೆ ಕೊಡುವಂತ ಟ್ರೀಟ್ಮೆಂಟ್ ಇನ್ನೊಬ್ಬರಿಗೆ ಕೊಡಬೇಕಂತೇನಿಲ್ಲ. ಜನಸಾಮಾನ್ಯರಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಆತರ ಟ್ರೀಟ್ಮೆಂಟ್ ಮಾಡಿದ್ರು, ಬರೀ 2 ತಿಂಗಳು ಟ್ರೀಟ್ಮೆಂಟ್ ಕೊಟ್ರು ಎಲ್ಲ ಸರಿ ಆಯ್ತು, ನಮಗೆ ಯಾಕೆ 6 ತಿಂಗಳು ಟ್ರೀಟ್ಮೆಂಟ್ ಅಂತ ಇರ್ತದೆ. ಬಟ್ ಅದಕ್ಕೊಂದು ಬೇಸಿಸ್ ಇರ್ತದೆ. ಖಂಡಿತ ಖಂಡಿತ. ಅದೇ ನೀವೀಗ ಹೇಳುವಾಗಂತೂ ಅಂದ್ರೆ ವಿಧಗಳ ಜೊತೆಗೆ ಮತ್ತೆ ಅಲ್ಲಿ ಮತ್ತೆ ಪುನಃ ಉಪವಿಧಗಳು ಕೂಡ ಇದೆ ಅಂತಾದ್ರೆ ತುಂಬಾನೇ ಒಂದು ಜಾಸ್ತಿಯಾಗಿ ಕೆಲವೊಂದು ಕಡೆಗಳಲ್ಲಿ ಅಂದ್ರೆ ಕೆಲವೊಂದು ಜಾಗಗಳಲ್ಲಿ ಮನುಷ್ಯರಿಗೆ ಸಾಮಾನ್ಯವಾಗಿ ಗಂಟುಗಳು ಕಾಣಿಸ್ಲಿಕ್ಕೆ ಸಿಗ್ತದೆ. ಅದು ನೀವು ಹೇಳಿದಾಗೆ ಕೆಲವೊಮ್ಮೆ ಜ್ವರ ಬಂದಾಗ ಬಾವುಗಳು ಬಂದಿರ್ಬೋದು, ಇಲ್ಲ ಈ ನಮ್ಮ ಈ ಕಡೆ ಭಾಷೆಯಲ್ಲಿ ಕೆಡು ಅಥವಾ ಜಡ್ಡು ಅಂತ ಹೇಳ್ತಾರೆ, ಅದು ಕೂಡ ಕೆಲವೊಂದು ಸಮಯದಲ್ಲಿ ಇದ್ದು ಹೋಗುವಂಥದ್ದು. ಸೊ ಈ ಎಲ್ಲ ದೇಹದಲ್ಲಿ ಎಲ್ಲ ಕಾಣಿಸುವಂತ ಗಂಟುಗಳು ಕೂಡ ಲಿಂಫೋಮಾ ಆಗಿರ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ? ಇಲ್ಲ ನೋಡಿ, ಈಗ ಉದಾಹರಣೆಗೆ ನಾನು ನಿಮ್ಗೆ ಸ್ವಲ್ಪ ಹೊತ್ತು ಹಿಂದೆನೆ ಹೇಳಿದೆ, ಈಗ ಯಾರಲ್ಲಾದ್ರೂ ಈಗ ಗಂಟುಗಳು ಕಂಡು ಬಂತು, ಅವರಿಗೆ ಜ್ವರ ಬರ್ತಾ ಇದೆ, ವೇಟ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಇನ್ ಇಂಡಿಯಾ ನಾವು ಟ್ಯೂಬರ್ಕ್ಲೋಸಿಸ್ ಅನ್ನ ಫಸ್ಟ್ ರೂಲ್ ಔಟ್ ಮಾಡಬೇಕು. ಓಕೆ, ನಾನು ನಿಮಗೆ ಅದು ಲಿಂಫೋಮಾನೇ ಇರ್ತದೆ ಅಂತ ಹೇಳಲಿಲ್ಲ. ಲಿಂಫೋಮಾ ಇಸ್ ಒನ್ ಆಫ್ ದ ಟಾಪ್ ಡಯಾಗ್ನೋಸಿಸ್, ಅಂದ್ರೆ ಸಸ್ಪೆಕ್ಟ್ ಮಾಡೋದ್ರಲ್ಲಿ ಹೈ ಸಸ್ಪಿಷನ್ ಇರ್ಬೇಕಂತ ಹೇಳಿದ್ದೇವಿನ, ಎಲ್ಲ ಲಿಂಫ್ ನೋಡ್ ಇದ್ದವರು ಲಿಂಫೋಮಾ ಇರ್ಬೇಕಂತ ಏನಿಲ್ಲ. ಸೊ ಈಗ ಲಿಂಫೋಮಾಗೆ ಕ್ಲೋಸ್ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ಅಲ್ಲಿ ಸುಮಾರು ಟೈಪ್ ಇರ್ತದೆ. ಕೆಲವು ಬರೀ ವೈರಲ್ ಇನ್ಫೆಕ್ಷನ್ ಗಳಿದ್ರೂ ಕೂಡ ಒಂದು 2 ವಾರ ಕಾಲಗಳ ಅವಕಾಶ ಗಂಟುಗಳು ದೊಡ್ಡದಾಗ್ತದೆ. ಇನ್ಫೆಕ್ಷಸ್ ಮೋನೋನ್ಯೂಕ್ಲಿಯೋಸಿಸ್ ಅಂತ ಹೇಳ್ತೇವೆ. ಸೊ ಅದೇ ರೀತಿಯಲ್ಲಿ ಟ್ಯೂಬರ್ಕ್ಲೋಸಿಸ್ ಮೋರ್ ಕಾಮನ್ ಇಸ್ ಟ್ಯೂಬರ್ಕ್ಲೋಸಿಸ್. ಯಾರಾದ್ರೂ ಒಬ್ಬರಿಗೆ ದಿನ ಸಾಯಂಕಾಲ ಜ್ವರ ಬರ್ತಾ ಇದೆ, ಮತ್ತೆ ಗಂಟುಗಳಿದ್ದಾವೆ, ಮತ್ತೆ ವೆಯ್ಟ್ ಲಾಸ್ ಕಡಿಮೆ ಆಗ್ತಾ ಇದೆ, ಅವರಿಗೆ ನಾವು ಫಸ್ಟ್ ಟ್ಯೂಬರ್ಕ್ಲೋಸಿಸ್ ಇದೆ ಇಲ್ಲ ಅಂತೇಳಿ ರೂಲ್ ಔಟ್ ಮಾಡಲೇಬೇಕು. ಬಟ್ ಅದ್ರ ಜೊತೆಗೆ ಟ್ಯೂಬರ್ಕ್ಲೋಸಿಸ್ ಅಂಶಗಳು ಕಂಡು ಬರದೇ ಇದ್ದ ಪಕ್ಷದಲ್ಲಿ ಅದು ಟ್ಯೂಬರ್ಕ್ಲೋಸಿಸೇ ಇರ್ಬೋದು ಅಂತೇಳಿ ಟ್ರೀಟ್ಮೆಂಟ್ ಮಾಡೋದಲ್ಲ. ಲಿಂಫೋಮಾನೂ ಇದೆಯಾ ಇಲ್ಲ ಅಂತೇಳಿ ಸ್ಟ್ರಾಂಗ್ಲಿ ಸಸ್ಪೆಕ್ಟ್ ಮಾಡಿ ಇವ್ಯಾಲ್ಯುಯೇಟ್ ಮಾಡಬೇಕು ಮತ್ತೆ ನೋಡಬೇಕು. ಈಗ ಲಿಂಫೋಮಾವೂ ಇಲ್ಲ ಅಂತ ರಿಪೋರ್ಟ್ ಬಂದ್ರೆ ಮತ್ತೆ ನಾವು ಕೆಲವೊಮ್ಮೆ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಎಂಪಿರಿಕಲ್ ATT ಅಂತ ಹೇಳ್ತೇವೆ. ಅಂದ್ರೆ ಲಿಂಫೋಮಾದ ಸಂಶಯ ಇತ್ತು, ಬಟ್ ಟೆಸ್ಟ್ ಮಾಡಿದ್ಮೇಲೆ ಲಿಂಫೋಮಾ ಅಂತ ಇಲ್ಲ ಅಂತ ಗೊತ್ತಾಯ್ತು, ಬಟ್ ಟ್ಯೂಬರ್ಕ್ಲೋಸಿಸ್ ಗಳ ಲಕ್ಷಣ ಉಂಟು, ಆವಾಗ ನಾವೇನ್ ಮಾಡ್ತೇವೆ ಟ್ಯೂಬರ್ಕ್ಲೋಸಿಸ್ ಗೆ ಟ್ರೀಟ್ಮೆಂಟ್ ಕೊಟ್ಟು ನೋಡ್ತೇವೆ ಅಂದ್ರೆ ಇದು ಕಡಿಮೆ ಆಗಿದೆಯಾ ಇಲ್ಲ ಅಂತೇಳಿ. ನಮ್ಮ ಆಸ್ಪತ್ರೆ ಇನ್ಫೆಕ್ಷಸ್ ಡಿಸೀಸ್ ಸ್ಪೆಷಲಿಸ್ಟ್ ಎಲ್ಲ ಇದ್ದಾರೆ, ಅವ್ರು ಕೂಡ ಇದೇ ರೀತಿಯಲ್ಲಿ ಮಾಡ್ತಾರೆ. ಆದ್ರೆ ಟ್ಯೂಬರ್ಕ್ಲೋಸಿಸ್ ಇಲ್ಲ ಅಂತ ಗೊತ್ತಾದ್ರೆ ನಾವು ಲಿಂಫೋಮಾವನ್ನು ಹುಡುಕಿ ಇದೆಯೋ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಟೈಪ್ ಇನ್ಫೆಕ್ಷನ್ ಗಳು ಕೂಡ ನಮಗೆ ಗಂಟುಗಳು ಕಂಡು ಬರಬಹುದು. ಸೊ ಎಲ್ಲಾ ಗಂಟುಗಳು ಲಿಂಫೋಮಾ ಅಲ್ಲ, ಎಲ್ಲಾ ಗಂಟುಗಳು ಟ್ಯೂಬರ್ಕ್ಯುಲೋಸಿಸ್ ಕೂಡ ಅಲ್ಲ. ಸೊ ಡಯಾಗ್ನೋಸಿಸ್ ಮಾಡಬೇಕಾದ್ರೆ ನಾವು ಕರೆಕ್ಟ್ ರೀತಿಯಲ್ಲಿ ಡಯಾಗ್ನೋಸಿಸ್ ಮಾಡಿ ಕರೆಕ್ಟ್ ಸಸ್ಪೆಕ್ಟ್ ಮಾಡಿದ್ರೆ ನಮಗೆ ಕರೆಕ್ಟ್ ಉತ್ತರ ಸಿಗ್ತದೆ, ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕಾಗ್ತದೆ. ಎಕ್ಸಾಕ್ಟ್ಲಿ. ಎಲ್ಲೋ ಒಂದು ಕಡೆ ಲಿಂಫೋಮಾನೇ ಎಲ್ಲ ಗಂಟುಗಳು ಅಂತ ಹೇಳಿ ನಾವೇ ಸಸ್ಪೆಕ್ಟ್ ಮಾಡಿಕೊಂಡು ನಾವೇ ಟೆನ್ಷನ್ ತಗೊಳ್ಳುವಂಥದ್ದು ಸರಿಯಲ್ಲ. ಅದರ ಜೊತೆಗೆ ಎಲ್ಲ ಬಂದಿರುವಂಥ ಗಂಟುಗಳನ್ನ ಇದು ನಾರ್ಮಲ್ ಗಂಟುಗಳು, ಇದ್ರಲ್ಲಿ ಏನೋ ತೊಂದರೆ ಇಲ್ಲ, ಆರಾಮ ಇರ್ಬೋದು ಅಂತ ಹೇಳ್ಕೊಂಡು ಆ ರೀತಿಯಾಗಿ ನೆಗ್ಲೆಜೆನ್ಸಿ ಮಾಡುವಂಥದ್ದು ಕೂಡ ರಾಂಗ್ ಆಗಿರ್ತದೆ. ಸೊ ಎಲ್ಲೋ ಒಂದು ಕಡೆ ಲಕ್ಷಣಗಳು ಅದಕ್ಕೆ ಮ್ಯಾಚ್ ಆಗ್ತದೆ ಅಂತಂದ್ರೆ ಖಂಡಿತವಾಗ್ಲೂ ಹತ್ತಿರದ ಒಂದು ಡಾಕ್ಟರ್ ಅಲ್ಲಿ ಅಥವಾ ಮಣಿಪಾಲಕ್ಕೆ ಹೋಗಿ ಒಂದ್ಸಲ ಟೆಸ್ಟ್ ಮಾಡುವಂಥದ್ದು ಉತ್ತಮವಾಗಿರುವಂಥದ್ದು ಅಂತ ಹೇಳ್ಬೋದು. ಅಭಿಪ್ರಾಯ ತಕೊಳ್ಳಿಕ್ಕೆ ಯಾವತ್ತು ಏನು ತಪ್ಪೇನಲ್ಲ. ಅಭಿಪ್ರಾಯ ತಕೊಂಡು ಸ್ಪಷ್ಟನೆ ಸಿಕ್ಕಿದ್ರೆ ಅದು ಯಾವಾಗ್ಲೂ ಉತ್ತಮ. ಯಾಕಂತ ಹೇಳಿದ್ರೆ ಕೆಲವು ಸತಿ ನಾವು ಕೂಡ ಸಸ್ಪೆಕ್ಟ್ ಮಾಡಿದ್ರಲ್ಲಿ ಏನಾಗ್ತದೆ ಅಂತ ಹೇಳಿ ನಾವು ಕೆಲವೊಮ್ಮೆ 2 ವಾರ ಯಾರಾದ್ರೂ ಜ್ವರ ತಕೊಂಡು ಬಂದ್ರು, ಗಂಟುಗಳಿದ್ದಾವೆ, ನಾವೇನ್ ಹೇಳ್ತೇವೆ ಇದು ಲಿಂಫೋಮಾ ಇರುವ ಸಾಧ್ಯತೆ ಉಂಟು, ಟೆಸ್ಟ್ ಮಾಡಿ ನೋಡುವ ಅಂತ ಹೇಳ್ತೇವೆ. ಟೆಸ್ಟ್ ಮಾಡ್ತೇವೆ, ಟೆಸ್ಟ್ ಮಾಡಿದ್ಮೇಲೆ ಟ್ಯೂಬರ್ಕ್ಲೋಸಿಸ್ ಇಲ್ಲ, ಲಿಂಫೋಮಾನು ಇಲ್ಲ ಅಂತ ಬರ್ತದೆ. ಗಂಟುಗಳು ಆಟೋಮ್ಯಾಟಿಕ್ ಆಗಿ 3-4 ವಾರದಲ್ಲಿ ಕಡಿಮೆ ಆಗಿ ಹೋಗ್ತದೆ. ಸೊ ನೋಡಿ, ನಾನಾ ವಿಧಗಳಿಂದ ಲಿಂಫೋಮಾ ಬೆಳಿ ಇದು ಗಂಟುಗಳು ದೊಡ್ಡದಾಗ್ಬಹುದು. ವೈರಲ್ ಇನ್ಫೆಕ್ಷನ್ ಅಲ್ಲಿ ಬರಬಹುದು, ಟ್ಯೂಬರ್ಕ್ಲೋಸಿಸ್ ಅಲ್ಲಿ ಬರಬಹುದು, ಕೆಲವೊಮ್ಮೆ ಬೇರೆ ರೀತಿಯ ಬ್ಲಡ್ ಪ್ರಾಬ್ಲಮ್ ಗಳಿದ್ರು ಬರಬಹುದು. ಸೊ ಆಲ್ವೇಸ್ ಬೆಟರ್ ಟು ಒಂದು ಡಯಾಗ್ನೋಸಿಸ್ ಅನ್ನ ಕ್ಲಿಂಚ್ ಮಾಡಿ ಮತ್ತೆ
ಅಭಿಪ್ರಾಯವನ್ನು ಒಪ್ಪಿಸಿದ್ರೆ ಸರಿ ಸರಿ ಹೌದು. ಸೊ ನಾವೇ ಮನೆಯಲ್ಲಿ ಅದನ್ನ ನಾವೇ ಅಭಿಪ್ರಾಯನ ಕ್ರೋಢೀಕರಿಸುವಂತದ್ದು ಸ್ವಲ್ಪ ಸಮಸ್ಯೆಗೆ ಈಡಾಗಬಹುದು, ತಪ್ಪಾಗಬಹುದು ಅಂತ. ಎಸ್ ಸರ್, ನಾವು ಮಾತಾಡೋಣ ಇನ್ನಷ್ಟು, ಆದ್ರೆ ನನ್ನ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನು ತಗೊಳ್ಳುವಂತ ಸಮಯ ಆಗಿದೆ. ಎಸ್ ವೀಕ್ಷಕರ ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ, ಒಂದು ಪುಟ್ಟ ವಿರಾಮದ ನಂತರ. ಒಂದು ವಿರಾಮದ ನಂತರ ಮತ್ತೆ ನಿಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಇವತ್ತು ನಾವು ಲಿಂಫೋಮದ ಬಗ್ಗೆ ಮಾತಾಡ್ತಾ ಇದ್ವಿ, ಬನ್ನಿ ಮಾತುಗಳನ್ನ ಮುಂದುವರಿಸೋಣ. ಎಸ್ನ ವಿರಾಮಕ್ಕೂ ಮೊದಲು ನಾವು ಮಾತಾಡ್ತಾ ಇದ್ವಿ ಈ ಒಂದು ಗಂಟುಗಳಂದ್ರೆ ಎಲ್ಲ ಗಂಟುಗಳು ಕೂಡ ಒಂದು ಲಿಂಫೋಮ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳುವಂಥದ್ದು. ನೀವು ಹೇಳಿದಾಗೆ ಯಾ ಎಲ್ಲ ಗಂಟುಗಳನ್ನು ಆ ರೀತಿ ಸಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಹಾಗಾದ್ರೆ ಇದಕ್ಕೆ ಪರಿಹಾರ ಅಂತ ಏನಾದರೂ ಇದೆಯಾ, ಪರಿಹಾರ ಇದ್ರೆ ಏನು ಅಂತ? ನೋಡಿ, ಪರಿಹಾರ ನಾನು ಎರಡು ರೀತಿಯಲ್ಲಿ ಹೇಳ್ತೇನೆ. ಒಂದೇನಂತ ಹೇಳಿದ್ರೆ, ಜನರಲ್ಲಿ ಒಂದು ಅರಿವಿರಬೇಕು. ಹೌದು, ಒಂದು ಲಿಂಫ್ ನೋಡ್ ಅಂತ ಹೇಳಿದ್ರೆ ಈ ದುಗ್ಧರಸ ಗ್ರಂಥಿ ದೊಡ್ಡದಾಗಿದೆ ಅಂತ ಹೇಳಿದ್ರೆ ಅದು ಯಾವ ಕಾರಣದಿಂದ ಇರ್ಬೋದು ಅಂತೇಳಿ ಒಂದು ಕುತೂಹಲ ಇರಬೇಕು, ಒಂದು ಅರಿವಿರಬೇಕು. ಹೌದು. ಎರಡನೇದು ಏನಂತ ಹೇಳಿದ್ರೆ, ಒಂದು ಪಕ್ಷ ಈ ಮೊದಲನೇ ಸ್ಟೆಪ್ ಕುತೂಹಲ ಅರಿವಿದ್ದು ಅದಕ್ಕೆ ಬೇಕಿದ್ದ ತಕ್ಕ ಒಂದು ಸ್ಟೆಪ್ ತಗೊಳ್ಳದೆ ಇದ್ದ ಪಕ್ಷದಲ್ಲಿ ಡಾಕ್ಟರ್ ಹತ್ರ ಬಂದು ಡಯಾಗ್ನೋಸಿಸ್ ಮಾಡೋದಂತ ಆಲೋಚನೆ ಮಾಡಬೇಕು. ಈ ಫಸ್ಟ್ ಸ್ಟೆಪ್ಪಲ್ಲಿ ಏನಂತ ಹೇಳಿದರೆ, ನಾನು ಹೇಳಿದಾಗೆ ಎಲ್ಲ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಲಿಂಫೋಮಗಳಲ್ಲ ಫಸ್ಟ್ ಸ್ಟೆಪ್. ಸೊ ಹಾಗಿರಬೇಕಾದ್ರೆ ಅದಿಗೆ ಇನ್ಫೆಕ್ಷನ್ ಇದ್ದ ಪಕ್ಷದಲ್ಲಿ ಅದಕ್ಕೆ ಬೇಕಾಗಿರುವಂಥ ತಕ್ಕ ಟ್ರೀಟ್ಮೆಂಟ್. ಈಗ ಗಂಟಲಲ್ಲಿ ಟಾನ್ಸಿಲೈಟಿಸ್ ಆಗಿದೆ, ಇಲ್ಲ ಕೂದಲಲ್ಲಿ ಇನ್ಫೆಕ್ಷನ್ ಆಗಿದೆ, ಇಲ್ಲಿ ಗಂಟುಗಳು ಬರೋದು ಸಹಜ, ಇಲ್ಲಿ ಕೈಯಲ್ಲಿ ಆಬ್ಸೆಸ್ ಆಗಿದೆ, ಇನ್ಫೆಕ್ಷನ್ ಬಂದಿದೆ, ರಶಿ ತುಂಬಿದೆ, ಪಕ್ಕೆಲ್ಲ ಆಗಲಿ ಇಲ್ಲ ಇಲ್ಲಾಗಲಿ ಗಂಟುಗಳು ಬರೋದು ಸ್ವಲ್ಪ ಸಹಜ. ಅಂದ್ರೆ ಆ ಗಂಟುಗಳಲ್ಲಿ ರಸಿ ಕೂಡ ತುಂಬಿರ್ತದೆ. ಗಂಟು ಆಸ್ ಅ ರಿಯಾಕ್ಷನ್ ಅಂತ ಹೇಳ್ತೇವೆ ನಾವು, ಆಸ್ ಅ ರಿಯಾಕ್ಷನ್ ಅದು ಕೆಲಸ ಜಾಸ್ತಿ ಮಾಡ್ತಾ ಇರ್ತದೆ ಇನ್ಫೆಕ್ಷನ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ, ಆವಾಗ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತದೆ. ಗಂಟುಗಳಲ್ಲಿ ಕೂಡ ರಶಿ ಇರಬಹುದು, ಅಂತ ರಶಿಗಳಿದ್ರೆ ಯೂಶಲಿ ಅದು ಟ್ಯೂಬರ್ಕ್ಲೋಸಿಸ್ ಇರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಈಗ ಕೈಯಲ್ಲಿ ಇಲ್ಲ ಎಲ್ಲಾದ್ರೂ ಒಂದು ಕಡೆ ಯಾವುದೇ ರೀತಿಯಲ್ಲಿ ಪೆಟ್ಟಾಗ್ಲಿಲ್ಲ, ಇನ್ಫೆಕ್ಷನ್ಗಳ ಲಕ್ಷಣ ಇಲ್ಲ, ಬಟ್ ಆ ಗಂಟುಗಳೇ ದೊಡ್ಡದಾಗಿ ಕೆಂಪಾಗಿ ರಶಿ ತುಂಬಿದಾಗಿ ಆಗಿದ್ರೆ ಅದು ಇನ್ಫೆಕ್ಷನ್ ಅಲ್ಲಿಗೆ ಕೂತ್ಕೊಂಡಿದೆ ಅಂತ ಹೇಳಿ ಇಂಡಿಕೇಟ್ ಮಾಡ್ತದೆ. ಆವಾಗ ನಾವು ಟ್ಯೂಬರ್ಕ್ಲೋಸಿಸಾ ಇಲ್ಲ ಬೇರೆ ಟೈಪ್ ಗಂಟುಗಳ ಇನ್ಫೆಕ್ಷನ್ ಆಗಿದೆಯಾ ಅಂತ ಟೆಸ್ಟ್ ಮಾಡಿ ನೋಡ್ಬೇಕಾಗ್ತದೆ. ಸೊ ಫಸ್ಟ್ ಸ್ಟೆಪ್, ಎಷ್ಟು ಗಂಟುಗಳು ಎಷ್ಟು ಬೇಗ ಬೆಳೆದಿದೆ. ಈಗ ಯಾರಿಗಾದರೂ ಕೆಲವೊಮ್ಮೆ ಗಂಟುಗಳು ಬೆಳೆದಿದ್ದರೆ ಅದ್ರ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡಿ ಇಲ್ಲ ವೈದ್ಯರ ಸಲಹೆಯನ್ನು ತಗೊಳ್ಳಿಕ್ಕೆ ಮುಂದೆ ಬರಬೇಕು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಈಗ ಒಂದು ಪಕ್ಷ ಅದು ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಬೇಕಿರುವ ತಕ್ಕ ಟ್ರೀಟ್ಮೆಂಟ್ ಮಾಡಿ ಇನ್ಫೆಕ್ಷನನ್ನು ಕಂಟ್ರೋಲ್ ಬಂದ ಮೇಲೆ ಕೂಡ ಅವುಗಳು ಉಳ್ಕೊಳ್ತವೆ ಇಲ್ಲ ನೋಡಬೇಕು. ಥರ್ಡ್ ಸ್ಟೆಪ್ ಏನಂತ ಹೇಳಿದರೆ, ಈಗ ಒಂದು ಪಕ್ಷ ಇನ್ಫೆಕ್ಷನ್ ಇಲ್ಲ, ಗಂಟುಗಳು ಉಂಟು, ಟ್ಯೂಬರ್ಕ್ಲೋಸಿಸ್ ಇರುವ ಸಾಧ್ಯತೆ ಇಲ್ಲ ಅಂತ ಹೇಳಿದಾಗ ಆಸ್ಪತ್ರೆಗೆ ಬಂದು ಅದಕ್ಕೆ ಬೇಕಿರುವ ತಕ್ಕ ಸ್ಟೆಪ್ಸ್ಗಳನ್ನ ತಗೊಂಡು ಡಯಾಗ್ನೋಸಿಸ್ ಮಾಡ್ಕೊಳ್ಬೇಕು. ಸೊ ನ್ಯಾಚುರಲಿ ಈಗ ಎಲ್ಲರಲ್ಲೂ ಒಂದು ಕುತೂಹಲ ಇರ್ತದೆ, ಇದನ್ನ ಡಯಾಗ್ನೋಸ್ ಹೇಗೆ ಮಾಡುದು ಅಂತ ಹೇಳಿ ಅಲ್ವಾ. ಸೊ ಈಗ ಈ ಲಿಂಫ್ ನೋಡ್ ಡಯಾಗ್ನೋಸಿಸ್ ನಮಗೆ ಸಾಧಾರಣ ಮಟ್ಟಿಗೆ ಬ್ಲಡ್ ಅಲ್ಲಿ ಸಿಗುದಿಲ್ಲ. ಸೊ ಯಾರಿಗಾದ್ರೂ ಕುತ್ತಿಗೆಯಲ್ಲಿ ಗಂಟುಗಳಿದ್ರೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮಗೆ ಸಾಧಾರಣವಾಗಿ ಸಿಗುದಿಲ್ಲ. ಆದ್ರೆ ಕೆಲವೊಂದು ಪಕ್ಷದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಲಿಂಫೋಮಗಳು ತುಂಬಾ ಬೆಳೆದ್ರೆ ಅದರ ಅಂಶ ಏನಾಗ್ತದೆ ಅಂತ ಹೇಳಿದ್ರೆ ಬ್ಲಡ್ಡಿಗೆ ಸ್ಪಿಲ್ ಓವರ್ ಆಗ್ತದೆ. ಸೊ ಅದು ಬ್ಲಡ್ ಅಲ್ಲಿ ಕಂಡು ಬರ್ತದೆ. ಈ ಟೈಪ್ ಹೆಚ್ಚಾಗಿ ಕಂಡು ಬರುವುದು, ನಾನು ನಿಮ್ಗೆ ಆವಾಗ ಹೇಳಿದ ಹಾಗೆ ಮಕ್ಕಳಲ್ಲಿ ಇರುವ ಲಿಂಫೋಮಾ ಅಂತ ಹೇಳ್ತೇವಲ್ಲ, ಯೂಶಲಿ ಪೀಡಿಯಾಟ್ರಿಕ್ ಲಿಂಫೋಮಾಸ್ ಅಂತ ಹೇಳ್ತೇವಲ್ಲ, ಅದರಲ್ಲಿ ಒಂದು ಪೀಡಿಯಾಟ್ರಿಕ್ ಲ್ಯೂಕಿಮಿಯಾಸ್ ಅಂತ ಹೇಳ್ತೇವೆ, ಅದರಲ್ಲಿ ಈ ತರ ಗಂಟುಗಳು ಕಂಡು ಬರುವುದು ಸಹಜ. ಈಗ ಎಕ್ಯೂರ್ ಲಿಂಫೋಬ್ಲಾಸ್ಟಿಕ್ ಲ್ಯೂಕಿಮಿಯಾ ಅಂತ ಹೇಳ್ತೇವೆ, ALL ಅಂತ ಹೇಳಿ, ಇದರಲ್ಲಿ ಗಂಟುಗಳು ಕಂಡು ಬರುವುದು ಸಹಜ. ಸೊ ಆವಾಗ ನಮ್ಗೆ ಈ ಗಂಟುಗಳ ಟೆಸ್ಟ್ ಸ್ಪೆಸಿಫಿಕ್ ಆಗಿ ಮಾಡ್ಬೇಕಂತ ಏನಿಲ್ಲ, ಬ್ಲಡ್ ಅಲ್ಲೇ ನಮ್ಗೆ ಅಂಶ ಸಿಗ್ತದೆ. ಅದೇ ರೀತಿಯಲ್ಲಿ ಈಗ ತುಂಬಾ ಪ್ರಾಯ ಅಂದ್ರೆ 60-65-70 ಇಯರ್ಸ್ ಇದ್ದವರಲ್ಲಿ CLL ಅಂತ ಹೇಳಿ ಒಂದು ಇರ್ತದೆ, ಕ್ರಾನಿಕ್ ಲಿಂಫೋಸೈಟಿಕ್ ಲ್ಯೂಕಿಮಿಯಾ ಅಂತ ಹೇಳಿ, ಅದರಲ್ಲಿ ಕೂಡ ಏನಂತ ಹೇಳಿದ್ರೆ ಗಂಟುಗಳು ಇರ್ತದೆ ಸುಮಾರು ಸಮಯದಿಂದ, ಬಟ್ ನಮ್ಗೆ ಉತ್ತರ ಒಂದು ಚಿಕ್ಕ ಬ್ಲಡ್ ಟೆಸ್ಟ್ ಅಲ್ಲೇ ಸಿಗ್ತದೆ. ಸೊ ಎಲ್ಲಾ ಲಿಂಫೋಮಾಗಳಿಗೆ ಆ ಲಿಂಫ್ ನೋಡ್ ಟೆಸ್ಟ್ ಮಾಡ್ಲೇಬೇಕಂತ ಇರುವುದಿಲ್ಲ, ಮಾಡಿದ್ರೆ ಉತ್ತಮ. ಆದ್ರೆ ಕೆಲವೊಮ್ಮೆ ನಮ್ಗೆ ಬ್ಲಡ್ ಅಲ್ಲಿ ಕೂಡ ಅದು ಸ್ಪಿಲ್ ಓವರ್ ಆಗಿದಾಗ ನಮ್ಗೆ ಬ್ಲಡ್ ಅಲ್ಲಿ ಕೂಡ ಅದರ ಅಂಶ ಕಂಡು ಬರ್ತದೆ. ಆದ್ರೆ ಒಂದು ಪಕ್ಷ ಈಗ ಬ್ಲಡ್ ಅಲ್ಲಿ ಕಂಡು ಬರದೇ ಇದ್ದ ಪಕ್ಷದಲ್ಲಿ ನಾವು ಲಿಂಫ್ ನೋಡ್ ಅನ್ನ ಟೆಸ್ಟ್ ಮಾಡಿಯೇ ಆ ಲಿಂಫೋಮಾನ್ನು ಪತ್ತೆ ಹಚ್ಚಬೇಕು. ಸೊ ಈ ಇದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧಾರಣವಾಗಿ ಈಗ ನೀವು ಯಾರತ್ರ ಆದ್ರೂ ಹೋದ್ರೆ ಈಗ ಒಂದು ಗಂಟುಂಟು ಸ್ವಲ್ಪ
ಮೃದು ಉಂಟು, ತುಂಬಾ ಗಟ್ಟಿ ಇಲ್ಲ. ತುಂಬಾ ಗಟ್ಟಿ ಇದ್ರೂ ಕೂಡ ಅದು ಲಿಂಫೋಮಾ ಇರುವ ಸಾಧ್ಯತೆ ಸ್ವಲ್ಪ ಕಡಿಮೆ ಇರ್ತದೆ. ಸಾಧಾರಣ ಸಾಫ್ಟ್ ಅಲ್ಲ, ಹಾರ್ಡ್ ಅಲ್ಲ, ಫೋಮ್ ಅಂತ ಹೇಳ್ತೇವೆ, ಫೋಮ್ ಟು ಹಾರ್ಡ್ ಆ ಥರ ಇದ್ರೆ ಫೋಮ್ ಇಲ್ಲ ರಬ್ಬರಿ ಲೆದರಿ ಅಂತ ಹೇಳ್ತೇವೆ, ಅಂಟ್ಕೊಂಡು ಅಂಟ್ಕೊಂಡಿದ್ದದ್ದು ಆ ಥರ ಇದ್ರೆ ಇದು ಲಿಂಫೋಮಾ ಇರುವ ಸಾಧ್ಯತೆ ಇರ್ತದೆ. ಆವಾಗ ನಾವು ಬರೀ ಸೂಜಿ ಟೆಸ್ಟ್ ಅಂದ್ರೆ FNAC ಅಂತ ಹೇಳ್ತೇವೆ, FNAC ಮಾಡಿದ್ರೆ ಸಾಕಾಗುದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಗಂಟಿದ್ರೆ, ಈಗ ತುಂಬಾ ಹಾರ್ಡಿದ್ರೆ ನಾವು ಬರೀ FNAC ಅಂತ ಹೇಳಿ ಮಾಡ್ಬೋದು. ಆದ್ರೆ ಲಿಂಫೋಮಾದಲ್ಲಿ ಮಾತ್ರ ನಾವು ಡಯಾಗ್ನೋಸಿಸ್ಗೆ FNAC ಅನ್ನ ಬಳಸಬಾರದು. ಅರ್ಥ ಆಯ್ತಲ್ಲ? ಟೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಆ ಗಂಟನ್ನ ಪೂರ್ಣ ರೀತಿಯಲ್ಲಿ ತೆಗೆದು ಟೆಸ್ಟಿಗೆ ಕೊಟ್ಟು ಕಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ಸ್ವಲ್ಪ ಸಮಯ ಹಿಂದೆ ಹೇಳಿದಾಗೆ ಈ ಲಿಂಫೋಮಾದಲ್ಲಿ ಟೈಪ್ ಇರ್ತದೆ ಒಂದು, ಆ ಟೈಪ್ ಆದ್ಮೇಲೆ ಅದ್ರದ್ದು ಸಬ್ ಟೈಪ್ ಇರ್ತದೆ. ಇದನ್ನೆಲ್ಲ ಕರೆಕ್ಟ್ ರೀತಿಯಲ್ಲಿ ಪತ್ತೆ ಹಚ್ಚಬೇಕಂತ ಹೇಳಿದ್ರೆ ನಾವು ಎಕ್ಸಿಷನ್ ಬಯೋಪ್ಸಿ ಅಂತ ಹೇಳ್ತೇವೆ. ಅಂದ್ರೆ ಆ ಲಿಂಫ್ ನೋಡನ್ನ ಪೂರ್ಣ ರೀತಿಯಲ್ಲಿ ಒಂದು ಲಿಂಫ್ ನೋಡನ್ನ ತೆಗೆದು ಟೆಸ್ಟಿಗೆ ಕೊಟ್ರೆ ನಮ್ಮ ಪೆಥಾಲಜಿಸ್ಟ್ ಅವರಿಗೆ ತುಂಬಾ ಹೆಲ್ಪ್ ಆಗ್ತದೆ, ಪ್ಲಸ್ ಅವರಿಗೆ ಒಂದು ರಿಪೋರ್ಟ್ ಕೊಡ್ಲಿಕ್ಕೂ ಕೂಡ ತುಂಬಾ ಇನ್ಫಾರ್ಮೇಶನ್ ಸಿಗ್ತದೆ ಆ ಲಿಂಫ್ ನೋಡಲ್ಲಿ. ಒಂದು ಪಕ್ಷ ತುಂಬಾ ಅಂಟ್ಕೊಂಡಿದ್ದು, ಒಂದು ಪೂರ್ಣ ಲಿಂಫ್ ನೋಡನ್ನ ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಒಂದು ಚಿಕ್ಕ ಪೀಸ್ ಅನ್ನ ತೆಗೆದು ಕಳಿಸ್ಬಹುದು. ಆದ್ರೆ ಸೂಜಿ ಟೆಸ್ಟ್ ಮಾಡಿದ್ರಲ್ಲಿ ಯೂಶಲಿ ಲಿಂಫೋಮಾಕ್ಕೆ ಅಷ್ಟು ಸ್ಪಷ್ಟ ಉತ್ತರ ಸಿಗುದಿಲ್ಲ. ಸೊ FNAC ಪ್ರಾಬಬ್ಲಿ ನಾಟ್ ರೆಕಮೆಂಡೆಡ್ ಫಾರ್ ಡಯಾಗ್ನೋಸಿಸ್. ಬಯೋಪ್ಸಿ ಈಸ್ ದ ಫಸ್ಟ್ ಸ್ಟೆಪ್ ಫಾರ್ ಡಯಾಗ್ನೋಸಿಸ್ ಆಫ್ ಲಿಂಫೋಮಾ. ಎಕ್ಸಿಷನ್ ಬಯೋಪ್ಸಿ ಇಸ್ ದ ಮೋಸ್ಟ್ ಪ್ರಿಫರ್ಡ್ ಮೆಥಡ್. ಎಕ್ಸಿಷನ್ ಬಯೋಪ್ಸಿ ಅಂದ್ರೆ ಪೂರ್ಣ ರೀತಿಯಲ್ಲಿ ಆ ಲಿಂಫ್ ನೋಡ್ ಅನ್ನು ತೆಗೆದು ಟೆಸ್ಟಿಗೆ ಕಳಿಸೋದು. ಸೊ ಇದು ಡಯಾಗ್ನೋಸಿಸ್ ಮಾಡಲಿಕ್ಕೆ ಬೇಕಾಗಿರುವ ಬೇರೆ ಬೇರೆ ವಿಧಾನಗಳು. ಸೊ ಈಗ ಇದೆಲ್ಲವೂ ಕೂಡ ನಾವೀಗ ಇದನ್ನ ಕಂಡುಹಿಡಿದಾಯ್ತು, ಒಂದ್ಸಲ ಇದು ಲಿಂಫೋಮಾ ಅಂತಾನೆ ಗೊತ್ತಾದ ನಂತರದಲ್ಲಿ ಇದಕ್ಕೆ ಏನಾದರೂ ಚಿಕಿತ್ಸೆಗಳು ಇದೆಯಾ ಅಂತ? ಡೆಫಿನೆಟ್ಲಿ, ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದು ಏನಂತ ಹೇಳಿದ್ರೆ, ಈಗ ಯಾರಿಗಾದ್ರೂ ಲಿಂಫೋಮಾ ಇದೆ ಅಂತ ಹೇಳಿದ್ರೆ ಯೂಶಲಿ ತುಂಬಾ ಅಗ್ರೆಸಿವ್ ಲಿಂಫೋಮಾ, ಬ್ಲಡ್ಗೆ ತುಂಬಾ ಸ್ಪ್ರೆಡ್ ಆಗದೇ ಇದ್ದ ಪಕ್ಷದಲ್ಲಿ ಸಾಧಾರಣ ಒಂದು ಬೇಗ ಹಂತದಲ್ಲಿ, ಅಂದರೆ ಚಿಕ್ಕ ಹಂತದಲ್ಲಿ, ಸ್ಟೇಜ್ ಅಲ್ಲ ಚಿಕ್ಕ ಹಂತದಲ್ಲೇ ಬಂದರೆ ನಮಗೆ ಇದನ್ನು ಸಾಧಾರಣ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿ ಗುಣಮುಖ ಮಾಡುವ ಸಾಧ್ಯತೆ ಇರ್ತದೆ. ಅಂದ್ರೆ ಚಿಕ್ಕ ಹಂತ ಅಂತ ಅಂದ್ರೆ ಮಗುವಿನ ವಿಷಯದಲ್ಲಿ ಹಂತ ಅಂತ ಹೇಳಿದ್ರೆ ಅಡಲ್ಟ್ ಅಲ್ಲಿ ಸ್ಟೇಜ್ ಅಲ್ಲಿ. ಈಗ ಉದಾಹರಣೆಗೆ ಈಗ ಒಂದೇ ಜಾಗದಲ್ಲಿ ಇದ್ರೆ ಅದು ಏನಂತ ಹೇಳಿದ್ರೆ ಸ್ಟೇಜ್ 1 ಇರಬಹುದು, ಇಲ್ಲ ಸ್ಟೇಜ್ 2 ಇರಬಹುದು. ನಮ್ಮ ಮೇಲ್ಭಾಗ ಮತ್ತೆ ಕೆಳಭಾಗ ನೋಡಿದ್ರೆ ಎರಡೂ ಕಡೆಗಳು ಗಂಟಿದ್ರೆ ಅದು ಯೂಶಲಿ ಸ್ಟೇಜ್ 3 ಇರಬಹುದು. ಬೋನ್ ಮ್ಯಾರೋದಲ್ಲಿದ್ರೆ ಇಲ್ಲ ಕೆಲವು ಗ್ರಂಥಿಗಳಿಗೆ ಹೋದ್ರೆ ಇದು ಸ್ಟೇಜ್ 4 ಆಗ್ಬಹುದು. ಸಹಜವಾಗಿ ಕ್ಯಾನ್ಸರ್ ಅಲ್ಲಿ ಸ್ಟೇಜ್ 4 ಅಂತ ಹೇಳಿದ್ರೆ ಅದು ಫೈನಲ್ ಸ್ಟೇಜ್, ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಉಪಯೋಗ ಆಗದೇ ಇರಬಹುದು ಅಂತ ಒಂದು ಅನಿಸಿಕೆ ಉಂಟು ಜನರಲ್ಲಿ. ಅದು ನಮಗೆ ವೈದ್ಯರಿಗೂ ಗೊತ್ತುಂಟು. ಆದ್ರೆ ಏನಂತ ಹೇಳಿದ್ರೆ ಬಾಕಿ ಕ್ಯಾನ್ಸರ್ ಅಲ್ಲಿ ಹೇಗೆ ಈವನ್ ಸ್ಟೇಜ್ 4 ಗೆ ನಾವು ಟ್ರೀಟ್ಮೆಂಟ್ ಮಾಡಿ ಆದಷ್ಟು ಒಂದು ಪೇಷಂಟ್ ಇದ್ದು ಕ್ವಾಲಿಟಿ ಆಫ್ ಲೈಫ್ ಆಗಲಿ ಇಲ್ಲ ಕ್ಯಾನ್ಸರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ ರೀತಿಯಲ್ಲಿ ಪ್ರಯತ್ನ ಮಾಡ್ತೇವೆ ಅದಷ್ಟೇ ಪ್ರಯತ್ನ ಇಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಯತ್ನ ನಾವು ಪ್ರಾಬ್ಲಿ ಲಿಂಫೋಮಾದಲ್ಲಿ ಹಾಕ್ತೇವೆ. ಯಾಕಂತ ಹೇಳಿದ್ರೆ ಲಿಂಫೋಮಾ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಟ್ರೀಟೇಬಲ್, ಕ್ಯೂರೇಬಲ್ ಅಂತ ಹೇಳಿದ್ರೆ ನಾವು 100 ಗೆ 100 ಲಿಂಫೋಮಾದಲ್ಲಿ ಗ್ಯಾರಂಟಿ ಅಂತ ಜನರಿಗೆ ಒಂದು ಗ್ಯಾರಂಟಿ ಅಂತ ಒಂದು ಬೇಕು. ಸೊ ನಮಗೆ ಗ್ಯಾರಂಟಿ ಅಂತ ಯಾವತ್ತೂ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಲಿಂಫೋಮಾ ಈಗ ಹೋದ್ರೆ ಒಂದು 5 ವರ್ಷ ಆದ್ರೆ 10 ವರ್ಷ ಆದ್ಮೇಲೆ ವಾಪಸ್ ಬರುವ ಸಾಧ್ಯತೆ ಇರ್ತದೆ. ಓಕೆ, ಬಟ್ ದ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಈಗ ಹೋಗ್ತದೆ. ಅದು ಸೊ ಈ ಲಿಂಫೋಮಾ ಅಂತ ಗೊತ್ತಾದ ಮೇಲೆ ನಾವು ಸ್ಟೆಪ್ ನಂಬರ್ 1 ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಇದಕ್ಕೆ ಸ್ಟೇಜಿಂಗ್ ಪ್ರೊಸೆಸ್ ಅಂತ ಹೇಳಿ ಮಾಡ್ತೇವೆ. ಸೊ ಮೇಲ್ಭಾಗದಲ್ಲಿ ಇದ್ರೆ ಯೂಶಲಿ 1-2 ಸ್ಟೇಜ್, ಕೆಳಭಾಗದಲ್ಲಿ 3, ಬೋನ್ ಮ್ಯಾರೋ ಇಲ್ಲ ಬೇರೆ ಗ್ರಂಥಿಗಳು ಇನ್ವಾಲ್ವ್ ಆದ್ರೆ ಸ್ಟೇಜ್ 4 ಅಂತೇಳಿ. ಇದಕ್ಕೆ ಈಗ ಮೇನ್ ಸ್ಕ್ಯಾನ್ಗಳಲ್ಲಿ ಪೆಟ್ ಸ್ಕ್ಯಾನ್ ಅಂತ ಒಂದು ಬಂದಿದೆ, ಪೆಟ್ ಸಿಟಿ ಸ್ಕ್ಯಾನ್ ಅಂತ ಹೇಳಿ. ಈ ಪೆಟ್ ಸಿಟಿ ಸ್ಕ್ಯಾನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್ ಇನ್ ಲಿಂಫೋಮಾ. ಸೊ ಲಿಂಫೋಮಾ ಬಯೋಪ್ಸಿ ರಿಪೋರ್ಟ್ ಬಂದ ಮೇಲೆ ನಾವು ಪೆಟ್ ಸ್ಕ್ಯಾನ್ ಅನ್ನು ಮಾಡಿ ನೋಡಿ ಎಷ್ಟು ಮಟ್ಟಿಗೆ ಸ್ಪ್ರೆಡ್ ಆಗಿದೆ, ಎಷ್ಟು ಮಟ್ಟಿಗೆ ಹರಡಿದೆ, ಇದು ಯಾವ ಸ್ಟೇಜ್ ಅಲ್ಲಿದೆ ಅಂತ ಹೇಳಿ ಗೊತ್ತು ಮಾಡ್ತೇವೆ. ಇದು ಗೊತ್ತು ಮಾಡಿದ ಮೇಲೆ ನೆಕ್ಸ್ಟ್ ನಾವು ಟ್ರೀಟ್ಮೆಂಟಿಗೆ ಮುಂದೆ ಹೋಗ್ತೇವೆ. ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಟೈಪ್ ಅಂಡ್ ಸಬ್ ಟೈಪ್ ಆಫ್ ಲಿಂಫೋಮಾ. ಈಗ ಹಾಚ್ಕಿನ್ಸ್ ಲಿಂಫೋಮಾ ಅಂತಿದ್ರೆ ಅದಕ್ಕೆ ಸ್ಟೇಜ್ 1-2 ಇದ್ರೆ
ಎರಡು ತಿಂಗಳ ಟ್ರೀಟ್ಮೆಂಟ್ ಮತ್ತೆ ಇಂಜೆಕ್ಷನ್ ಕೊಟ್ಟು ರೇಡಿಯೇಷನ್ ಕೊಟ್ಟರೆ ಕಂಟ್ರೋಲ್ ಮಾಡಬಹುದು. ಸ್ಟೇಜ್ ಫೋರ್ ಇದ್ರೆ ಆರು ತಿಂಗಳ ಟ್ರೀಟ್ಮೆಂಟ್ ಬೇಕಾಗ್ತದಂತೆ. ಹಾಚ್ಕಿನ್ಸ್ ಲಿಂಫೋಮ್ ಆಗಿ ಒಂದು ಟೈಪ್ ಟ್ರೀಟ್ಮೆಂಟ್ ಉಂಟು, ನಾನ್ ಹಾಚ್ಕಿನ್ಸ್ ಲಿಂಫೋಮ್ ಆಗಿ ಇನ್ನೊಂದು ಟೈಪ್ ಟ್ರೀಟ್ಮೆಂಟ್ ಉಂಟು. ಆದರೆ ಟ್ರೀಟ್ಮೆಂಟ್ ಅಲ್ಲಿ ಸಾಧಾರಣವಾಗಿ ನಾವು ಬಳಸೋದು ಕೀಮೊಥೆರಪಿ ಒಂದು, ಸೆಕೆಂಡ್ ರೇಡಿಯೇಷನ್ ಥೆರಪಿ. ಲಿಂಫೋಮಾದಲ್ಲಿ ಪರ್ಸೆ ಸರ್ಜರಿಗೆ ಜಾಸ್ತಿ ರೋಲ್ ಇಲ್ಲ, ಅದರ್ ದೆನ್ ಡಯಾಗ್ನೋಸಿಸ್ ಅಂದ್ರೆ ಎಕ್ಸಿಷನ್ ಬಯಾಪ್ಸಿ ಮಾಡುವವರೇ ಸರ್ಜನ್ಗಳು. ಸೊ ಅವರ ಸಪೋರ್ಟ್ ಇಲ್ಲದೆ ನಾವು ಮುಂದೆ ಹೋಗ್ಲಿಕ್ಕೆ ಆಗುದೇ ಇಲ್ಲ. ಸೊ ಸರ್ಜನ್ಗಳು ಎಕ್ಸಿಷನ್ ಬಯಾಪ್ಸಿ ಮಾಡಿ ಒಳ್ಳೆ ಟಿಶ್ಯೂ ಅನ್ನ ಕೊಟ್ರೆ ಪೆಥಾಲಜಿಸ್ಟ್ ಗೆ ಒಳ್ಳೆ ರಿಪೋರ್ಟ್ ಕೊಡ್ಲಿಕ್ಕೆ ಆಗ್ತದೆ, ನಮ್ಗೆ ಕರೆಕ್ಟ್ ಪಿಕ್ಚರ್ ಸಿಗ್ತದೆ, ನಮ್ಗೆ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಟ್ರೀಟ್ಮೆಂಟ್ ಆಫ್ ಲಿಂಫೋಮಾದಲ್ಲಿ ಎಲ್ಲರ ರೋಲ್ ಪ್ರಾಮುಖ್ಯತೆ ಇದೆ. ಸರ್ಜನ್ ಅವರು ಕರೆಕ್ಟ್ ಬಯಾಪ್ಸಿ ಮಾಡಿ ಕೊಟ್ಟು ಕಳಿಸಿದ್ರೆ, ಪೆಥಾಲಜಿಸ್ಟ್ ಅವರು ಕರೆಕ್ಟ್ ರಿಪೋರ್ಟ್ ಕೊಟ್ಟರೆ, ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟರೆ, ರೇಡಿಯೇಷನ್ ಆಂಕಾಲಜಿಸ್ಟ್ ಮತ್ತು ನಾವು ಮೆಡಿಕಲ್ ಆಂಕಾಲಜಿಸ್ಟ್ ಟ್ರೀಟ್ಮೆಂಟ್ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದ್ರೆ ಇದು ಟು ಅ ಲಾರ್ಜ್ ಎಕ್ಸ್ಟೆಂಟ್ ಟ್ರೀಟೇಬಲ್ ಆ್ಯಂಡ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಅದು ಕರಗಿ ಹೋಗ್ತದೆ. ಈಗ ಇದರ ರೆಸ್ಪಾನ್ಸ್ ಹೇಗೆ ಇದನ್ನು ಇದು ಮಾಡ್ತಿದ್ದಾರೆ ನೋಡಿ, ನಾವು ಹೇಗೆ ಲಿಂಫೋಮಾದಲ್ಲಿ ಯೂಶಲಿ ನಾವು ಹೇಗೆ ಮಾತಾಡ್ತೇವೆ ಅಂದರೆ, ಇದರಲ್ಲಿ ರಿಸ್ಕ್ ಕ್ಯಾಟಗರೈಸೇಷನ್ ಅಂತ ಇರ್ತದೆ. ಸೊ ನಮಗೆ ಒಂದು ಸಿಂಪಲ್ ಅಂದರೆ ಟ್ರಯಲ್ ಬೇಸಿಸ್ ಅಲ್ಲಿ ಮಾಡಿದ್ರೆ, ಟ್ರಯಲ್ ಅಂದರೆ ಕ್ಲಿನಿಕಲ್ ಟ್ರಯಲ್ ಬೇಸಿಸ್ ಅಲ್ಲಿ ಮಾಡಿದ್ರಲ್ಲಿ ನಮಗೆ ರಿಸ್ಕ್ ಕ್ಯಾಲ್ಕುಲೇಷನ್ ಅಂತ ಇರ್ತದೆ. ಈ ರಿಸ್ಕ್ ಕ್ಯಾಲ್ಕುಲೇಷನ್ ಅಲ್ಲಿ ನಮಗೆ ಸಾಧಾರಣ ಹೇಗೆ ಉತ್ತರ ಬರ್ತದೆ ಅಂತ ಹೇಳಿದ್ರೆ, 5 ಇಯರ್ ಸರ್ವೈವಲ್ ಅಂತ ಹೇಳ್ತೇವೆ. ಈಗ ಹೈ ರಿಸ್ಕ್ ಇದ್ರೆ 5 ವರ್ಷ ಬದುಕುವ ಸಾಧ್ಯತೆ 50% ಅಂತ ಹೇಳ್ತೇವೆ ನಾವು. 50% 100% ಅಲ್ಲ, ಆದರೆ ನಾವು ನೋಡಿದರೆ 50% 10% ಕೂಡ ಅಲ್ಲ. ಸೊ ಅದರಿಂದ 50% ಅಂದರೆ ಇಬ್ಬರಲ್ಲಿ ಒಬ್ರಿಗೆ ಚಾನ್ಸ್ ಸಿಕ್ಕಿದಾಗೆ 5 ವರ್ಷ ಬದುಕುವ ಸಾಧ್ಯತೆ. ಅದರ ಅರ್ಥ ಇನ್ನೊಬ್ಬ 5 ವರ್ಷ ಬದುಕುದಿಲ್ಲ ಅಂತೇಳಿ ಅಲ್ಲ. ಏನಾಗ್ತದೆ ಅಂತ ಹೇಳಿದರೆ ಅವನಿಗೆ ಬೇಗ ಬೆಳಿಬಹುದು, ವಾಪಸ್ ಬೇಗ ಬರ್ಬೋದು ಈ ಡಿಸೀಸ್, ರಿಲ್ಯಾಪ್ಸ್ ಅಂತ ಹೇಳ್ತೇವೆ, ರಿಲ್ಯಾಪ್ಸ್ ಆಗ್ಬೋದು. ಸೊ 5 ಇಯರ್ ಸರ್ವೈವಲ್. ಈಗ ಲೋ ಗ್ರೇಡ್ ಲಿಂಫೋಮಾ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಸುಮಾರು ಸಮಯ ಅದು ಲೋ ಗ್ರೇಡೇ ಆಗಿ ಉಳ್ಕೊಳ್ಬೋದು. ಹೈ ಗ್ರೇಡ್ ಲಿಂಫೋಮಾ ಇದ್ರೆ ಅದು ತಕ್ಷಣ ಟ್ರೀಟ್ಮೆಂಟ್ ಕೊಟ್ಟರೆ ಬೇಗ ಕರಗಿ ಹೋಗ್ತದೆ, ಆದರೆ ವಾಪಸ್ ಬರುವ ಸಾಧ್ಯತೆ ಕೂಡ ಇರ್ತದೆ. ಸೊ ಅದಕ್ಕೆ ನಾವು ಟ್ರೀಟ್ಮೆಂಟಲ್ಲಿ ಒಂದು ರಿಸ್ಕ್ ಕ್ಯಾಟಗರೈಸೇಷನ್ ಮಾಡಿ ಅವರು ಲೋ ರಿಸ್ಕಲ್ಲಿದ್ದಾರಾ, ಇಂಟರ್ಮೀಡಿಯೇಟ್ ರಿಸ್ಕಲ್ಲಿದ್ದಾರಾ, ಹೈ ರಿಸ್ಕಲ್ಲಿದ್ದಾರಾ ನೋಡ್ತೇವೆ. ಎರಡನೇದೇನಂತ ಹೇಳಿದರೆ, ಈಗ ಉದಾಹರಣೆಗೆ 6 ತಿಂಗಳು ಟ್ರೀಟ್ಮೆಂಟ್ ಮಾಡಬೇಕಂತ ಹೇಳ್ತೇವೆ, ಯಾರಾದರೂ 3 ತಿಂಗಳು ಟ್ರೀಟ್ಮೆಂಟ್ ಮಾಡಿ ಬಿಟ್ಟರೆ ಅದು ವಾಪಸ್ ಬರುವ ಸಾಧ್ಯತೆ ಡೆಫಿನೆಟ್ಲಿ ಜಾಸ್ತಿ ಇರ್ತದೆ. ಸೊ ಈಗ ಟ್ರೀಟ್ಮೆಂಟ್ ಮುಗಿಸಿದ ಮೇಲೆ ಅವರಿಗೆ ನಾವು ಚೆಕಪ್ಪಿಗೆ ಕರಿತೇವೆ. ಸೊ 3 ತಿಂಗಳಿಗೆ ಒಂದ್ಸತಿ ಬನ್ನಿ ಅಂತೇಳಿ ಈ ರೀತಿ ಒಂದು 5 ಇಯರ್ಸ್ ಆ ಥರ ಚೆಕಪ್ ಮಾಡಿ ನೋಡ್ತೇವೆ, ಯಾಕಂತ ಹೇಳಿದ್ರೆ ಇದು ವಾಪಸ್ ಬರೋ ಸಾಧ್ಯತೆ ಇರ್ತದೆ. ಸೊ ಹೈ ಗ್ರೇಡ್ ಲಿಂಫೋಮಾಗಳು ಬೇಗ ಹೋಗ್ತದೆ, ವಾಪಸ್ ಬರೋ ಸಾಧ್ಯತೆ ಇರ್ತದೆ. ಲೋ ಗ್ರೇಡ್ ಲಿಂಫೋಮಾಗಳು ಸುಮಾರು ಸಮಯ ಕಂಟ್ರೋಲಲ್ಲಿ ಇಟ್ಕೊಳ್ತೇವೆ, ಹೈ ಗ್ರೇಡಿಗೆ ಕನ್ವರ್ಟ್ ಆಗದೇ ಇದ್ದ ಪಕ್ಷದಲ್ಲಿ ಗಡಿಗಡಿ ಟ್ರೀಟ್ಮೆಂಟ್ ಮಾಡಿ ಇದನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಸೊ ರಿಸ್ಪಾನ್ಸ್ ಇನ್ ಲಿಂಫೋಮಾ ಇಸ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಎಕ್ಸ್ಟ್ರೀಮ್ಲಿ ಗುಡ್. ಸೊ ಅದರಿಂದ ಲಿಂಫೋಮಾ ಅಂತ ಹೇಳಿದರೆ ಇದಕ್ಕೆ ಆಪರೇಷನ್ ಮಾಡಲಿಕ್ಕೆ ಆಗುದಿಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ, ಇದು ಸ್ಟೇಜ್ 4 ಅಂತ ಹೇಳಿದ್ದಾರೆ ಅಂತೇಳಿ ಭಯಪಟ್ಟು ಟ್ರೀಟ್ಮೆಂಟ್ ಮಾಡದೇ ಇದ್ದ ಪಕ್ಷದಲ್ಲಿ, ಐ ಥಿಂಕ್ ಸೊ ಇನ್ 2019 ಇಟ್ಸ್ ಅ ಬಿಗ್ ಫಾಲ್ಟ್. ಟ್ರೀಟ್ಮೆಂಟಿಗೆ ಡೆಫಿನೆಟ್ಲಿ ಮುಂದೆ ಬರಬೇಕು. ಗೌರ್ಮೆಂಟ್ ಸ್ಕೀಮ್ಗಳಿದ್ದಾವೆ, ಪ್ಲಸ್ ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ ಉಂಟು. ಟ್ರೀಟ್ಮೆಂಟ್ ಮಾಡಿ ಅಟ್ಲೀಸ್ಟ್ ಲಿಂಫೋಮಾಗೆ ಟ್ರೀಟ್ಮೆಂಟ್ ಖಂಡಿತ ತಗೊಳ್ಳೇಬೇಕು ಜನರು. ಓಕೆ ಓಕೆ. ಈಗ ಲಿಂಫೋಮಾ ಅನ್ನುವಂಥದ್ದು ಕೂಡ ಈ ಬೇರೆ ಏನು ಕ್ಯಾನ್ಸರ್ಗಳಿದೆ, ಈಗ ಬೋನ್ ಕ್ಯಾನ್ಸರ್ ಆಗಿರ್ಬೋದು, ನೀವು ಆವಾಗಲೇ ತುಂಬ ಕ್ಯಾನ್ಸರ್ಗಳ ಬಗ್ಗೆ ಹೇಳಿದ್ರಿ, ಅದೆಲ್ಲ ಕ್ಯಾನ್ಸರ್ನಷ್ಟೇ ಇದು ಕೂಡ ಮಾರಕವಾಗಿರ್ತದೆ ಅಥವಾ ಡೇಂಜರಸ್ ಆಗಿದೆಯಾ ಅಂತ? ಸ್ಪಷ್ಟವಾಗಿ ಈ ಪ್ರಶ್ನೆಗೆ ನನಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಹೈ ಗ್ರೇಡ್ ಲಿಂಫೋಮಾಗಳು ಕೆಲವೊಮ್ಮೆ ಏನ್ ಆಗ್ತದೆ ಅಂತ ಹೇಳಿದ್ರೆ ಬ್ಲಡ್ಗೆ ಸ್ಪಿಲ್ ಓವರ್ ಆಗ್ತದೆ, ಆವಾಗ ಇದು ಬ್ಲಡ್ ಕ್ಯಾನ್ಸರ್ಗೆ ಸಮಬಲ ತರನೇ ಕಾಣ್ತದೆ ಒಂದು. ಎರಡನೇದೇನಂತ ಹೇಳಿದ್ರೆ ಈ ಹೈ ಗ್ರೇಡ್ ಲಿಂಫೋಮಾ ದೇಹದಲ್ಲಿ ಸುಮಾರು ಕಡೆ ಹರಡ್ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಬಾಡಿಯ ಬೇರೆ ಗ್ರಂಥಿಗಳ ಮೇಲೆ ಪ್ರಭಾವ ಬೀಳ್ತದೆ, ಉದಾಹರಣೆಗೆ ಕಿಡ್ನಿ ಮೇಲೆ, ಇಲ್ಲ ಲಿವರ್ ಮೇಲೆ, ಇಲ್ಲ ಬೋನ್ ಮ್ಯಾರೋ ಮೇಲೆ. ಆವಾಗ ಏನಾಗ್ತದೆ, ರಕ್ತ ಕಣಗಳು ಕಡಿಮೆ ಆಗ್ತದೆ, ಪ್ಲೇಟ್ಲೆಟ್ ಕಡಿಮೆ ಆಗ್ತದೆ, ಕಿಡ್ನಿ ಫೇಲಿಯರ್ ಆಗ್ತದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ ಇದು ಮಾರಕ ಟ್ರೀಟ್ಮೆಂಟ್ ಮಾಡದೇ ಇದ್ದ ಪಕ್ಷದಲ್ಲಿ ಹೈ ಗ್ರೇಡ್ ಲಿಂಫೋಮಾಗಳು 100% ಮಾರಕ, ಆದರೆ ಟ್ರೀಟ್ಮೆಂಟ್ ಮಾಡಿದ ಪಕ್ಷದಲ್ಲಿ ಯೂಶಲಿ ಅವುಗಳು ರೆಸ್ಪಾಂಡ್ ಆಗ್ತವೆ. ನೋ ಟ್ರೀಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿದೌಟ್ ಕಾಂಪ್ಲಿಕೇಶನ್ಸ್. ಎಲ್ಲ ಟ್ರೀಟ್ಮೆಂಟ್ಗಳಿಗೆ ಎಫೆಕ್ಟ್ ಬೇಕಂತ ಹೇಳಿದ್ರೆ ಸ್ವಲ್ಪ ಮಟ್ಟಿದ್ದು ಸೈಡ್ ಎಫೆಕ್ಟ್ಗಳು ಬಂದೇ ಬರ್ತದೆ, ಆದರೆ ಲಿಂಫೋಮಾಗಳು ಆರ್ ಯೂಶಲಿ ರೆಸ್ಪಾನ್ಸಿವ್ ಡಿಸೀಸಸ್. ಸೊ ಅದರಿಂದ ಸ್ಟೇಜ್ 4 ಆಗಲಿ ಸ್ಟೇಜ್ 1 ಆಗಲಿ ರಿಸ್ಪಾನ್ಸ್ ಒಳ್ಳೇದಿರೋದ್ರಿಂದ ನಾವು ರಿಸ್ಕ್ ಇಲ್ಲ ಅಂತ ಹೇಳಿ ಟ್ರೀಟ್ಮೆಂಟ್
ತಗೊಳ್ಳೋದು ಬೆಟರ್ ರಾದರ್ ದೆನ್ ರಿಸ್ಕ್ ಉಂಟು ಅಂತ ಹೇಳಿ ಟ್ರೀಟ್ಮೆಂಟ್ ತಗೊಳ್ಳದೇ ಇರುವುದು. ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಮಾಡಲೇಬೇಕಾಗ್ತದೆ ಅಂತ. ಈಗ ಟ್ರೀಟ್ಮೆಂಟ್ ವೇ ಕೂಡ ನೀವು ಹೇಳಿದ್ರಿ, ಈ ಟ್ರೀಟ್ಮೆಂಟ್ ಅನ್ನುವಂಥದ್ದು ಏನು ನೀವು ಅಡಲ್ಟ್ಸ್ಗೆ ಕೊಡ್ತೀರಲ್ಲ, ಸೇಮ್ ಟ್ರೀಟ್ಮೆಂಟ್ ಮಕ್ಕಳಿಗೆ ಇರ್ತದ? ಇಲ್ಲ, ಸಾಧಾರಣ ರೀತಿಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಮಕ್ಕಳಲ್ಲಿ ಈ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ಗಳಿದ್ರೆ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಅದು ಬ್ಲಡ್ ಕ್ಯಾನ್ಸರ್ಗೆ ಸಮಬಲವಾಗಿರ್ತದೆ. ಆವಾಗ ಅದರ ಟ್ರೀಟ್ಮೆಂಟ್ 6 ತಿಂಗಳು ಇಂಜೆಕ್ಷನ್ ಕೊಟ್ಟು ಮತ್ತೆ 2 ವರ್ಷ ಪುನಃ ಟ್ಯಾಬ್ಲೆಟ್ ಮತ್ತೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಇರ್ತದೆ. ಬಟ್ ಅಡಲ್ಟ್ಸ್ ಅಲ್ಲಿ ಯೂಶಲಿ ಏನಂತ ಹೇಳಿದ್ರೆ ಡಿಪೆಂಡಿಂಗ್ ಆನ್ ದ ಟೈಪ್, ಹಾಜ್ಕಿನ್ಸ್ ಲಿಂಫೋಮಾಗಾದ್ರೆ 6 ಮಂತ್ಸ್ ಟ್ರೀಟ್ಮೆಂಟ್ ಇಲ್ಲ 2 ಮಂತ್ಸ್ ಟ್ರೀಟ್ಮೆಂಟ್ ಆ ಥರ ಇರ್ತದೆ ರೇಡಿಯೇಷನ್ ಜೊತೆಗೆ. ನಾನ್ ಹಾಜ್ಕಿನ್ಸ್ ಆದರೆ 6 ಸೈಕಲ್ಸ್ ಕೀಮೊಥೆರಪಿ ಅಂತ ಇರ್ತದೆ. ಮತ್ತೆ ಕೆಲವು ಜನರಲ್ಲಿ ನಾವು ಇದು ಪುನಃ ಬೆಳೆಯದಾಗೆ ನೋಡ್ಕೊಳ್ಲಿಕ್ಕೆ ಇಲ್ಲ, ಪುನಃ ಇದು ಫಾಸ್ಟ್ ಆಗಿ ವಾಪಸ್ ಬರಬಾರ್ದು ಅಂತ ಹೇಳಿ ನೋಡ್ಲಿಕ್ಕೆ 2 ಇಯರ್ಸ್ ಟ್ರೀಟ್ಮೆಂಟ್ ಪುನಃ ಕೊಡ್ತೇವೆ. ಸೊ ಮಕ್ಕಳಲ್ಲಿ ಲಿಂಫೋಮಾಗಳು ಕಂಡು ಬಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಸಾಧಾರಣ ಮಟ್ಟಿಗೆ ಬೇರೆ ರೀತಿಯಲ್ಲೇ ಇರ್ತದೆ. ಆದ್ರೆ ಅಡಲ್ಟ್ಸ್ ಅಲ್ಲಿ ಡಿಪೆಂಡಿಂಗ್ ಆನ್ ದ ಸಬ್ ಟೈಪ್ ಟ್ರೀಟ್ಮೆಂಟ್ ವಿಲ್ ವೇರಿ. ಓಕೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಲಿಂಫೋಮಾದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ಒಂದು ಇದರ ಅರಿವು, ಈಗ ನನ್ನ ಈ ಟಾಕ್ ಅನ್ನ ಕೇಳಿದವರು ಎಷ್ಟು ಡೌಟ್ಸ್ ಕ್ಲಿಯರ್ ಮಾಡಿದ್ದೇನೆ ನನಗೆ ಗೊತ್ತಿಲ್ಲ, ಬಟ್ ಸಾಧಾರಣ ಮಟ್ಟಿಗೆ ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ. ಒಂದೇನಂತ ಹೇಳಿದ್ರೆ, ಈಗ ಯಾರಿಗಾದರೂ ಈಗ ನಿಮ್ಮ ಪರಿಚಯ ಇದ್ದವರಲ್ಲಿ ಯಾರಿಗಾದರೂ ಒಂದು ಲಿಂಫೋಮಾ ಅಂತ ಡಯಾಗ್ನೋಸಿಸ್ ಬಂದರೆ ಇದ್ರ ಬಗ್ಗೆ ಗಾಬರಿ ಬರುವುದು ಸಹಜ, ಬಟ್ ಅದ್ರ ಬಗ್ಗೆ ಅರಿವನ್ನು ಬೆಳೆಸಿ ಇನ್ಫಾರ್ಮೇಶನನ್ನು ಪಡೆದು ವೈದ್ಯರ ಸಲಹೆಯನ್ನು ತಗೊಂಡ್ರೆ ಯಾವಾಗಲೂ ಉತ್ತಮ. ಒಂದು ಸೆಕೆಂಡ್, ಸಾಧಾರಣ ಮಟ್ಟಿಗೆ ಈ ಟೈಪ್ ತೊಂದರೆಗೆ ಈ ಲಿಂಫೋಮಾಗೆ ಟ್ರೀಟ್ಮೆಂಟ್ ಮಾಡಿಸುವುದು ಒಳ್ಳೆಯದು. ಬೇರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಮಾಡೋದು ಬೇಡ ಅಂತ ಹೇಳೋದಲ್ಲ ನಾನು, ಆದರೆ ಲಿಂಫೋಮಾದಲ್ಲಿ ರೆಸ್ಪಾನ್ಸ್ಗಳು ಬರುವ ಸಾಧ್ಯತೆ ಜಾಸ್ತಿ ಇರುವುದರಿಂದ ಟ್ರೀಟ್ಮೆಂಟ್ ಮಾಡದೇ ಇದ್ದ ಪಕ್ಷದಲ್ಲಿ ಒಂಥರ ತಪ್ಪಂತಾನೆ ನನ್ನ ಅಭಿಪ್ರಾಯ. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಲಿಂಫೋಮಾ ಅಂತ ಹೇಳಿದ ಮೇಲೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಒಂದೇ ತರ ಇರುವುದಿಲ್ಲ. ಸೊ ಒಬ್ಬರಿಗೆ ಒಂದು ಟೈಪ್ ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೊಬ್ಬರಿಗೆ ಇನ್ನೊಂದು ಟೈಪ್ ಟ್ರೀಟ್ಮೆಂಟ್ ಸಿಗ್ತದೆ. ಸೊ ಅವರಿಗೆ ಆ ಥರ ಮಾಡಿದ್ರು ನಮಗೆ ಆ ಥರ ಈ ಥರ ಮಾಡಿದ್ರು ಅಂತ ಹೇಳಿದರೆ ಅದು ಒಂದು ರೀತಿಯಲ್ಲಿ ತಪ್ಪು. ಫೋರ್ತ್ ಪಾಯಿಂಟ್, ಎಲ್ಲ ಗಂಟುಗಳು ಆ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ಗಳು ಲಿಂಫೋಮಾ ಇರುವುದಿಲ್ಲ. ಸೊ ಅದರಿಂದ ಕರೆಕ್ಟ್ ಡಯಾಗ್ನೋಸಿಸ್, ಕರೆಕ್ಟ್ ಟ್ರೀಟ್ಮೆಂಟ್, ಕರೆಕ್ಟ್ ಫಾಲೋ ಅಪ್ ಇಟ್ಕೊಂಡ್ರೆ ಲಿಂಫೋಮಾ ಇಸ್ ಅ ಬಿಗ್ ಸಕ್ಸಸ್. ಓಕೆ ಓಕೆ, ಈಗ ಈ ಒಂದು ಲಿಂಫೋಮಾದ ಬಗ್ಗೆ ಯಾರಿಗಾದರೂ ಒಂದು ಡೌಟ್ಗಳಿದ್ದಾಗ ಅಥವಾ ಇದನ್ನು ಕಂಡುಹಿಡಿಬೇಕು ಅಂತ ಹೇಳುವಂಥದ್ದು ಏನಾದರೂ ಇದ್ದಲ್ಲಿ, ಸೊ ನಿಮ್ಮನ್ನು ಅವ್ರು ಎಲ್ಲಿ ಕನ್ಸಲ್ಟ್ ಮಾಡ್ಬೋದು ಸರ್? ನಾನೀಗ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ KMC ಮಣಿಪಾಲದಲ್ಲಿ ಮೆಡಿಕಲ್ ಆಂಕಾಲಜಿ ವಿಭಾಗದಲ್ಲಿದ್ದೇನೆ. ಅವರು ದೇ ಕ್ಯಾನ್ ಕಮ್ ಎನಿ ಟೈಮ್ ಡ್ಯೂರಿಂಗ್ ಅವರ್ OPD ಅವರ್ಸ್ ವಿಸಿಟರ್ಸ್ ಅಂಡ್ ಅವರ ಡೌಟ್ಸನ್ನೆಲ್ಲ ಕ್ಲಾರಿಫೈ ಮಾಡ್ಬೋದು ಖಂಡಿತವಾಗಿ. ಅವರ್ಸ್ ಇಸ್ ಅ ಡಿಪಾರ್ಟ್ಮೆಂಟ್ ವಿಚ್ ಆಲ್ವೇಸ್ ಸಪೋರ್ಟ್ಸ್ ಅವೇರ್ನೆಸ್, ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್. ಎಕ್ಸಾಕ್ಟ್ಲಿ. ಸೊ ನಮ್ದೀಗ ಮಣಿಪಾಲ್ ಕ್ಯಾನ್ಸರ್ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಂಟರ್ ಅಂತ ಆಗಿದೆ. ಸೊ ಅಲ್ಲಿ ಬೇರೆ ಬೇರೆ ವಿಭಾಗ, ಸರ್ಜಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿಸ್ಟ್, ಪ್ಯಾಲೆಟಿವ್ ಮೆಡಿಸಿನ್, ನಾವೆಲ್ಲ ಕೂತ್ಕೊಂಡು ಒಂದು ಟ್ಯೂಮರ್ ಬೋರ್ಡ್ ಅಂತ ಹೇಳಿ ಮಾಡ್ತೇವೆ. ಆ ಟ್ಯೂಮರ್ ಬೋರ್ಡಲ್ಲಿ ಪ್ರತಿಯೊಂದು ಕ್ಯಾನ್ಸರ್ ಕೇಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಅದೇ ರೀತಿಯಲ್ಲಿ ಕೂಡ ಲಿಂಫೋಮಾ ಕೇಸಸ್ಗಳನ್ನು ಕೂಡ ನಾವು ಡಿಸ್ಕಸ್ ಮಾಡ್ತೇವೆ. ಡಿಸ್ಕಸ್ ಮಾಡಿ ಅದಕ್ಕೆ ಬೇಕಿರುವ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟನ್ನು ನಾವು ಅಲ್ಲಿ ನಿರ್ಧಾರ ತಗೊಂಡು ಕೊಡ್ತೇವೆ. ಸೊ ಜನರು ನಮ್ಮ ಈ ಫೆಸಿಲಿಟಿದ್ದು ಡೆಫಿನೆಟ್ಲಿ ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳಿ ನನ್ನ ವಿನಂತಿ. ಆ್ಯಕ್ಚುಲಿ ಯಾರಿಗಾದರೂ ಲಿಂಫೋಮಾ ಡಯಾಗ್ನೋಸಿಸ್ ಇದ್ರೆ ಇಲ್ಲ ಅದ್ರ ಬಗ್ಗೆ ಸಂಶಯ ಇದ್ರೆ ಧಾರಾಳವಾಗಿ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದು ಅದ್ರ ಬಗ್ಗೆ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಎಸ್, ಒಂದು ಸುಮಾರು 1 ಗಂಟೆಗಳ ತನಕ ಲಿಂಫೋಮಾದ ಬಗ್ಗೆ ಅಂದರೆ ಬಹುಶಃ ಎಲ್ಲರಿಗೂ ಕೂಡ ಇರುವಂತಹ ಒಂದು ಸಂಶಯ ಅಂತಂದು ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಎಸ್ಪೆಷಲಿ ಕ್ಯಾನ್ಸರ್ ಅಂದ ಕೂಡಲೇ ಹೆಚ್ಚಿನ ಜನಕ್ಕೆ ಭಯಭೀತಗೊಳ್ತಾರೆ. ಅದು ಯಾವ ಸ್ಟೇಜಲ್ಲಿ ಇರಲಿ ಅದನ್ನು ನಾವು ನೋಡಲಿಕ್ಕೆ ಹೋಗೋದಿಲ್ಲ, ಅಯ್ಯೋ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಫಸ್ಟಿಗೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಜನ ಅಂತ. ಅದರಲ್ಲೂ ಕೂಡ ಈಗ ಲಿಂಫೋಮಾ ಅಂತ ಹೇಳಿದ ಕೂಡಲೇ ಇನ್ನೇನೋ ಅನೇಕ ಪ್ರಶ್ನೆಗಳು ಕಾಡಲಿಕ್ಕೆ ಶುರುವಾಗ್ತದೆ. ಅನೇಕ ಪ್ರಶ್ನೆಗಳಿಗೆ ನೀವು ಇವತ್ತು ಉತ್ತರವನ್ನು ಕೊಟ್ಟಿದ್ದೀರಿ, ಅದು ಕೂಡ ಸಮೃದ್ಧವಾದಂಥ ವರದಿ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಸೊ ನಮಗೋಸ್ಕರ ನೀವು ನಿಮ್ಮ ಒಂದು ತಾಸುಗಳನ್ನು ನಮಗೋಸ್ಕರ ಸದುಪಯೋಗ ಪಡಿಸ್ಕೊಂಡಿದ್ದೀರಿ. ಸೊ ಒಂದು ಕಾರ್ಯಕ್ರಮದ ಪರವಾಗಿ ಅದೇ ರೀತಿಯಾಗಿ ವೀಕ್ಷಕರ ಪರವಾಗಿ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24x7. ನಮಸ್ಕಾರ.
ಹೌದು.